ಕರೆಂಟ್ ಅಫೇರ್ಸ್ಗೆ ಸ್ವಾಗತ ನಾನು ಚೈತ್ರಕುಂದ ಪ್ರೇಕ್ಷಕರೇ ಸಾಮಾನ್ಯವಾಗಿ ಈ ಹೆದ್ದಾರಿಯ ಸಮಸ್ಯೆಗಳು ಬಂದ ನಂತರದಿಂದ ಅಥವಾ ಹೆದ್ದಾರಿಯ ಒಂದಷ್ಟು ಅಭಿವೃದ್ಧಿ ಹೆಸರುಗಳ ಹೆಸರುಗಳಲ್ಲಿ ಬಂದಂತಹ ಒಂದಷ್ಟು ಕಾಮಗಾರಿಗಳ ನಂತರದಿಂದ ಒಂದಲ್ಲ ಒಂದು ಗೋಳುಗಳು ಪ್ರತಿ ಬಾರಿ ಕೇಳ್ತಾನೆ ಇರುವಂತಹದ್ದು ಈ ಸಂದರ್ಭದಲ್ಲಿ ಕಟಪಾಡಿಯ ಹೆದ್ದಾರಿಯ ಕುರಿತಾಗಿ ಸ್ಪಂದನ ವಾಹಿನಿ ನಿರಂತರವಾಗಿರ್ತಕ್ಕಂತಹ ಸುದ್ದಿಯನ್ನು ಮಾಡಿತ್ತು ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಕೇಳಿ ಬಂದಿದ್ವು ಹಾಗಾದ್ರೆ ಹೆದ್ದಾರಿ ವಿಚಾರವಾಗಿ ಕಟಪಾಡಿಯಲ್ಲಿ ನಡೆದಂತಹ ಘಟನೆಗಳೇನು ಇತ್ತೀಚೆಗೆ ನಡೆದಂತಹ ಸಭೆಯಲ್ಲಿ ಏನೆಲ್ಲ ಒಂದು ಸ್ಟೋರಿ ಬರ್ತಾ ಇದೆ ಬರೋಣ ಬನ್ನಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಮಗಾರಿಯ ಅವ್ಯವಸ್ಥೆಯ ಬಗ್ಗೆ ಕಟ್ಪಾಡಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ವಿಶೇಷ ಗ್ರಾಮ ಸಭೆ ಕರೆಯಲಾಗಿತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ಗ್ರಾಮ ಸಭೆ ನಡೆಯಿತು ನನ್ನ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಯ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಇನ್ನಂಜೆ ಮತ್ತು ಪಾಂಗಾಳದ ಗ್ರಾಮಸ್ಥರು ಹಾಗೂ ಕಟ್ಪಾಡಿ ಏಣಗುಡ್ಡೆ ಮೂಡಬೆಟ್ಟಿನ ಎಲ್ಲ ಗ್ರಾಮಸ್ಥರು ಹಾಜರಿದ್ದರು ಅಲ್ಲದೆ ಈ ಒಂದು ಡಿ ಸಿ ಅವರ ಆದೇಶದ ಮೇರೆಗೆ ನವಯುಗ ಕನ್ಸ್ಟ್ರಕ್ಷನ್ನ ಗುತ್ತಿಗೆದಾರರು ಅವರ ಉಪಸ್ಥಿತರಿದ್ದರು ರಾಷ್ಟ್ರೀಯ ಹೆದ್ದಾರಿ ಕಟ್ಪಾಡಿಯ ಜಂಕ್ಷನ್ ಅಸಮರ್ಪಕವಾಗಿದೆ ಎಂದು ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಿದ್ದರು ಹೆದ್ದಾರಿಯ ಅಧಿಕಾರಿಗಳನ್ನ ಸೇರಿಸಿ ವಿಶೇಷ ಗ್ರಾಮ ನಡೆಸಿ ಸೂಕ್ತವಾಗಿ ಸ್ಪಂದಿಸಬೇಕೆಂದು ಜಿಲ್ಲಾಧಿಕಾರಿಗಳು ಆದೇಶವನ್ನ ನೀಡಿದ್ರು

ಸ್ಥಳೀಯ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರು ಸಂಸದರು ಶಾಸಕರು ಗೈರಾಜರಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಯಿತು ಸಂಸದರು ಅಂದ್ಕೊಳ್ಳೆ ಒಂದು ಗೀತಾಂಜಲಿ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರ ಅವರಿಗೆ ಸೀಮಿತ ಅಲ್ಲ ಅವರು ಸಂಸದರು ಅಂದ್ಕೊಳ್ಳೆ ಇಡೀ ನಮ್ಮ ಒಂದು ಏನು ವ್ಯಾಪ್ತಿದೆ ಇದೆ ಇದರದ್ದು ಸಂಸದರೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ಹಿಡಿದು ಉಡುಪಿಯಿಂದ ಹಿಡಿದು ಕಾಪಾಡುವರೆಗೂ ಸಂಸದರೇ ಎಲ್ಲರಿಗೂ ಅವರಿಗೂ ಒಂದು ಜವಾಬ್ದಾರಿ ಇದೆ ಅದನ್ನು ಅವರು ಸರಿಯಾಗಿ ಸ್ಪಷ್ಟವಾದ ಒಂದು ನಿಲುವು ತೆಗೆದುಕೊಂಡು ನಮಗೆ ಏನಂತೇಳಿ ಹೇಳಿ ಅವರು ಪರಿಹರ್ಶಿಸ್ತಾರೆ ಕಲ್ಪಿಸ್ಕೊಳ್ಬೇಕು ಈಗ ಕೇಂದ್ರದಲ್ಲಿ ಇರೋದು ಅವರದೇ ಒಂದು ಆಡಳಿತ ಹಾಗಾಗಿ ಅದನ್ನು ಅವರು ಖಂಡಿತವಾಗಿ ನೆರವೇರಿಸಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಿ ಕೊಡಬೇಕು ಕಟ್ಪಾಡಿ ಪೇಟೆಯಲ್ಲಿ ಸರ್ವಿಸ್ ರಸ್ತೆಯ ಬದಿಯಲ್ಲಿ ಬಸ್ ತಂಗುದಾಣದ ಕೆಲಸ ಬಾಕಿ ಮತ್ತು ಸರ್ವಿಸ್ ರಸ್ತೆಯನ್ನ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ರು ಖಾಲಿ ಗ್ರಾಮ ಸಭೆಯ ಸದಸ್ಯರು ಮಾತ್ರ ಅಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತ್ರ ಬರಲಿಕ್ಕೆ ಅಲ್ಲ ನಿಜವಾಗಿ ಆದರೆ ತಾಲೂಕು ಪಂಚಾಯತ್ ಸದಸ್ಯರು ಬೇಕಿತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಬೇಕಿತ್ತು ಮತ್ತೆ ಆಡಳಿತ ವರ್ಗ ಈಗ ಡಿ ಸಿ ಸಾಹೇಬರು ನಮ್ಮನ್ನು ಕರೆದು ಅಲ್ಲಿ ಮೀಟಿಂಗ್ ಮಾಡಿದರು ಆವಾಗ ಹೇಳಿದರು ನಾವು ಸ್ವತಃವಾಗಿ ಖುದ್ದಾಗಿ ಅಲ್ಲಿಗೆ ಬರ್ತೇವೆ ಹೇಳಿ ಆದರೆ ಅವರು ಯಾರೂ ಬರಲಿಲ್ಲ ಅಧಿಕಾರಿ ವರ್ಗದವರು ಯಾರೂ ಬರಲಿಲ್ಲ ಕಾಪು ಠಾಣೆಯ ಎ ಎಸ್ ಐ ಎಸ್ ಐ ಅವರು ಒಂದು ಬಿಟ್ಟರೆ ಬೇರೆ ಯಾರೂ ಬರಲಿಲ್ಲ ಅಧಿಕಾರಿ ವರ್ಗದವರು ಮತ್ತು ನಾವು ಹೇಗೆ ಕನ್ಸ್ಟ್ರಕ್ಷನ್ ಅವರು ಬಂದಿದ್ದರು ಅವ್ರು ಹೇಳಿದರು ನಮಗೆ ಗುತ್ತಿಗೆ ಪ್ರಕಾರ ನಮಗೆ ಏನೆಲ್ಲ ಕೆಲಸ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪೂರ್ತಿ ಮಾಡಿದ್ದೇವೆ ಇನ್ನು ಉಳಿದದ್ದು ನಿಮ್ಮದು ಪ್ರಪೋಸಲ್ ಬೇಕು ಅದು ಎನ್ ಎಚ್ ಎ ಅವರು ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಅದನ್ನು ಸೆಕ್ಷನ್ ಮಾಡಿ ಕೊಡಿಸಬೇಕು ಆವಾಗ ಮಾತ್ರ ಆ ಕಾಮಗಾರಿಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಉದ್ಯಾವರದಿಂದ ಪಾಂಗಳವರೆಗಿನ ಯೋಜನೆಯನ್ನ ಡಿಪಿಆರ್ನಲ್ಲಿ ಸೂಚಿತ ಎಲ್ಲ ಕಾಮಗಾರಿಗಳನ್ನು ಈಗಾಗಲೇ ಪೂರ್ಣಗೊಳಿಸಲಾಗಿದೆ ಎಂದು ನವಯುಗ ಕನ್ಸ್ಟ್ರಕ್ಷನ್ ಸಂಸ್ಥೆ ಅಧಿಕಾರಿ ಶಂಕರ್ರಾವ್ ತಿಳಿಸಿದರು ಈ ದಪ್ಪ ಚರ್ಮದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವಾಗ ಬದಲಾಗ್ತಾರೋ ಎನ್ನು ಕಟ್ಪಾಡಿ ಹೆದ್ದಾರಿ ಸಮಸ್ಯೆ ಬಗೆಹರಿಯುತ್ತೋ ಇಲ್ಲವೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಪ್ರಮೋದ್ ಸುವರ್ಣ ಸ್ಪಂದನ ನ್ಯೂಸ್ ಕಟ್ಪಾಡಿ ಇದು ಕಟಪಾಡಿಯ ಹೆದ್ದಾರಿಯ ಕುರಿತಾಗಿರ್ತಕ್ಕಂಥ ಒಂದು ಡೀಟೇಲ್ ರಿಪೋರ್ಟ್ ಬಹುತೇಕ ಕರಿತಕ್ಕಂತಹ ಸಭೆಗಳಿಗೆ ಸರಿಯಾಗಿ ಜನಪ್ರತಿನಿಧಿಗಳು ಬರೋದಿಲ್ಲ ಅಂತಕ್ಕಂತಹ ಆಪಾದನೆ ಅಧಿಕಾರಿಗಳು ಬರೋದಿಲ್ಲ ಅಂತಕ್ಕಂತಹ ಆಪಾದನೆಗಳು ಕೂಡ ಕೇಳಿ ಬರ್ತಾ ಇವೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೇವೆ ನಮ್ಮ ಜೊತೆ ಇವತ್ತು ಚರ್ಚೆಗೆ ಅಶೋಕ್ ರಾವ್ ಏನು ಕಟಪಾಡಿ ಗ್ರಾಮ ಪಂಚಾಯತ್ ನ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಕಾರ್ಯಕ್ರಮ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ ಎಸ್ ಜೊತೆಗೆ ಕಟಪಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಪ್ರಭಾಬಿ ಶೆಟ್ಟಿ ಅವರು ಇದ್ದಾರೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಿಮ್ಗೆ ಇನ್ನು ಜಿಲ್ಲಾ ಪಂಚಾಯತ್ನ ಸದಸ್ಯ ಆಗಿರ್ತಕ್ಕಂಥ ಗೀತಾಂಜಲಿ ಸುವರ್ಣ ಅವರಿದ್ದಾರೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಮೊದಲನೇದಾಗಿ ಕೇಳಬೇಕಾಗಿರುವಂತಹ ಅಶೋಕ್ ರಾವ್ ಅವರಿಗೆ ಬಹುಶಃ ಈ ಹೆದ್ದಾರಿ ಗೋಳು ಅನ್ನುವಂಥದ್ದು ಮುಗಿಯೋದಿಲ್ವಾ ಹಾಗಾದ್ರೆ ಯಾರು ಹೊಣೆಗಾರರು ಇದಕ್ಕೆ ಅಂತ ಹೆದ್ದಾರಿ ಗೋಳಿನ ಬಗ್ಗೆ ಜನಪ್ರತಿನಿಧಿಗಳು ಹೊಣೆಗಾರರು ಅಧಿಕಾರಿ ವರ್ಗದವರು ಖಂಡಿತವಾಗಿ ಅದಕ್ಕೆ ಹೊಣೆಗಾರರು ಯಾಕಂದರೆ ಈ ಹೆದ್ದಾರಿ ಅನ್ನೋದು ಕಟ್ಪಾಡಿ ಅಂದರೆ ಬಹಳ ಒಂದು ಮುಖ್ಯವಾದ ಅಲ್ಲಿ ಜಂಕ್ಷನ್ ಅದು ಆ ಕಡೆ ಶಿರುವಾದಿಂದ ಬರ್ತದೆ ಗಾಡಿ ಈ ಕಡೆ ಕಾಪಿನಿಂದ ಬರ್ತದೆ ಈ ಕಡೆ ಉದ್ದಾರದಿಂದ ಆ ಕಡೆ ಮಟ್ಟೂನಿಂದ ಬರುವಂಥದ್ದು ಒಂದು ಅಲ್ಲಿ ಆ ಜಂಕ್ಷನ್ ಅದು ಬೇರೆ ಎಲ್ಲಿಯೂ ಅಲ್ಲಿ ನಾಲ್ಕು ಕಡೆಯಿಂದ ಬರುವಂಥ ವ್ಯವಸ್ಥೆಗಳು ಎಲ್ಲಿ ಇರುವುದು ಬಹಳ ಕಡಿಮೆ ಈಗ ಕಾಪು ಇರ್ಬೋದು ಇಲ್ಲಿ ನಮ್ಮ ಅಂಬಲ್ಪಾಡಿ ಜಂಕ್ಷನ್ ಇರ್ಬೋದು ಕಟ್ಪಾಡಿ ಹಾಗೆ ಜಂಕ್ಷನ್ ಇರೋದು ಎಲ್ಲಿ ಇಲ್ಲ ನಾಲ್ಕು ಕಡೆ ಸೇರುವಂಥದ್ದು ಅದನ್ನು ಇವತ್ತು ಏನಾಗಿದೆ ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಪರಿವರ್ತನೆ ಆಗಿದೆ ಕೆಲಸ ಅಲ್ಲಿ ಅಲ್ಲಿ ಆದದ್ದು ಒಂದು ಎಸ್ಟಿಮೇಟ್ ಕೆಲಸ ಆದದ್ದು ಒಂದು ರೀತಿಯಲ್ಲಿ ಆಗಿದೆ ಅದು ಅಲ್ಲಿ ಹೀಗೆ ಆಗ ಆ ರೀತಿ ಆಗಿ ಈ ಜನರು ಅಲ್ಲಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಎರಡು ಸಾವಿರದ ಎಂಟು ಒಂಬತ್ತು ಹತ್ತರಲ್ಲಿ ನಾನು ಕಟ್ಪಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿದ್ದೆ ಆವಾಗ ಪನ್ನು ಅಲ್ಲಿ ಆಗಮಿಸಿದ್ರು ಆ ಸ್ಪಾಟ್ಗೆ ಸ್ಪಾಟ್ಗೆ ಬಂದು ಹೀಗೀಗೆಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿ ಈ ರೀತಿ ಬರ್ತದೆ ಅಂತೇಳಿ ಕೂಡ ನಮಗೆ ಸ್ಪಷ್ಟವಾಗಿ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೂಡ ಅವ್ರು ಕೊಟ್ಟಿದ್ದರು ಆವಾಗ ಅವರತ್ರ ಒಂದು ಬ್ಲೂ ಪ್ರಿಂಟ್ ಇತ್ತು ಅವರಿಗೆ ಅವ್ರು ಬಂದದ್ದೇ ಬಾರಿ ಒಂದು ತುರ್ತು ಕೆಲಸದ ನಿಮಿತ್ತ ಬಂದವರು ನಮಗೆ ನೀವು ಆಫೀಸಿಗೆ ಬನ್ನಿ ನಿಮಗೆ ನಾನು ಅದರ ಕಾಪಿಯನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ ಮೊನ್ನೆ ನಮ್ಮ ಪ್ರೇಮ್ ಕುಮಾರ್ ಕೂಡ ಆ ಸಂದರ್ಭದಲ್ಲಿದ್ದರು ನಮ್ಮ ವಿನಯ್ ಬಲ್ಲಾಳ್ರವರು ಕೂಡ ಆ ಸಂದರ್ಭದಲ್ಲಿದ್ದರು ಮತ್ತು ನಾವು ಪುನಃ ಹೋದಾಗ ನಮಗೆ ಅವರು ಮುಖತಾ ಸಿಗಲಿಲ್ಲ ಆ ಸಂದರ್ಭದಲ್ಲಿ ಅವರೆಲ್ಲಿಗೂ ಹೊರಗೆ ಮೀಟಿಂಗಿಗೆ ಹೋಗಿದ್ದರು ಆಮೇಲೆ ಅಲ್ಲಿ ಜನಪ್ರತಿನಿಧಿಗಳಾಗಿದ್ದಂಥ ನಮ್ಮ ಮಾನ್ಯ ಜಯಪ್ರಕಾಶ್ ಶೆಗ್ಡೆ ಅವರು ಸಂಸದರಾಗಿದ್ದರು ನಮ್ಮ ಸನ್ಮಾನ್ಯ ಆಸ್ಕರ್ ರವರು ಕೂಡ ರಾಷ್ಟ್ರೀಯ ಹೆದ್ದಾರಿಯ ಒಂದು ಸಚಿವರಾಗಿದ್ದರು ಒಂದು ಉನ್ನತ ಹುದ್ದೆಯಲ್ಲಿ ಇದ್ಕೊಂಡು ಕಟ್ಪಾಡಿಯಲ್ಲಿ ಒಂದು ಸಭೆಯನ್ನು ಕೂಡ ಕರೆದಿದ್ದರು ಈ ಹೆದ್ದಾರಿಯ ಸಮಸ್ಯೆಯ ಬಗ್ಗೆ ಆ ರೀತಿಯಲ್ಲಿ ಮೀನಿ ಆಗಿಕೊಂಡು ಹೋಗ್ತಿದ್ದರೆ ಖಂಡಿತವಾಗಿ ಇವತ್ತು ಆ ಸಮಸ್ಯೆ ಖಂಡಿತ ಬರಲಿ ಬರಲಿಕ್ಕೆ ಸಾಧ್ಯತೆ ಇರಲಿಲ್ಲ ಯಾಕಂದರೆ ಇವತ್ತು ನಾವು ಕನ್ನಾರ್ಪಾಡಿ ಕಿಂದುಮುಲ್ಕಿ ಆ ರೀತಿಯಲ್ಲಿ ನಮ್ಮದು ಒಂದು ಅಲ್ಲಿ ಎಲ್ಲ ಆಗಿತ್ತು ಆ ಪ್ಲ್ಯಾನ್ ಎಲ್ಲ ಆಗಿತ್ತು ಇವತ್ತು ಅದು ನೀವು ಇವತ್ತು ಕಟ್ಪಾಡಿಗೆ ಬಂದರೂ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರ ಮನೆ ಪಕ್ಕದಿಂದ ಕೆಳಗೆ ಸಾಧಾರಣ ಹದಿನೈದು ಫೀಟ್ ನೀವು ಡೆಫ್ತಿನ ಡೌನಲ್ಲಿ ಈ ಮೋರಿ ಮಾಡಿದ್ದಾರೆ ಇವತ್ತಿಗೂ ನಮ್ಮ ದಯಾನಂದ ಶೆಟ್ಟ್ರ ಮನೆಯಿಂದ ವೆಂಕಟರಮಣ ದೇವಸ್ಥಾನದವರೆಗೆ ಒಂದೇ ರೀತಿಯಲ್ಲಿ ಹೋಗಿ ಮೇಲ್ಗಡೆಯಿಂದ ಒಂದು ಪಾಸಾಗುವಂಥ ಒಂದು ವ್ಯವಸ್ಥೆ ಆ ಕಾಲದಲ್ಲಿ ಇತ್ತು ಅದು ಯಾಕೆ ಅಲ್ಲಿ ಬದಲಾವಣೆ ಆಯಿತು ಚೇಂಜಸ್ ಆಗಿದೆ ಅಂತ ಹೇಳಿ ನಮಗೆ ಅದು ಅದರ ಬಗ್ಗೆ ಮಾಹಿತಿಯೇ ಸರಿಯಾಗಿ ಸಿಗ್ತಾ ಇಲ್ಲ ಮೊನ್ನೆ ಕಟ್ಪಡಿಯಲ್ಲಿ ಸಭೆ ಇತ್ತು ಇದರ ಬಗ್ಗೆ ಒಂದು ನಾನು ಕೂಡ ಆ ಸಭೆಯಲ್ಲಿ ಇದ್ದೆ ಉಪಸ್ಥಿತನಿದ್ದೆ ಆ ಸಭೆಗೆ ಅಧಿಕಾರಿ ವರ್ಗದವರು ಯಾರು ಬರಲಿಲ್ಲ ಜನಪ್ರತಿನಿಧಿಗಳು ಯಾರೂ ಇಲ್ಲ ನಾವು ಪಂಚಾಯತ್ನವರು ಮಾತ್ರ ಇದ್ದದ್ದು ಪಂಚಾಯತ್ನ ಜನಪ್ರತಿನಿಧಿಗಳು ಮಾತ್ರ ನಾವು ಅಲ್ಲಿ ಹಾಜರಾಗಿದ್ದೆವು ಅಲ್ಲಿ ಹೆದ್ದಾರಿ ಪ್ರಾಧಿಕಾರ ಬೇಕಿತ್ತು ಆಮೇಲೆ ಇಂಜಿನಿಯರ್ಸ್ ಬೇಕಿತ್ತು ಅಲ್ಲಿ ಅಲ್ಲಿ ಬಂದದ್ದು ಒಂದು ಎರಡು ಮೂರು ಜನ ನಮ್ಮ ನವಯುಗ ಕಂಪನಿಯವರು ಮಾತ್ರ ಬಂದದ್ದು ಅದು ಕೂಡ ಅವರಿಗೆ ಹಿಂದಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ ತಾವೀಗ ವೀಕ್ಷಿಸಿದ್ದೀರಿ ಅಲ್ಲಿ ಅವರು ಇದ್ದಾರಿಲ್ಲೋ ಅಂತೇಳಿ ನಿಮಗೆ ಸಹ ಅಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ನಮ್ಮ ಪಿ ಡಿ ಅವರವರು ಒಮ್ಮೆ ಹಿಂದಿಯಲ್ಲಿ ಹೇಳ್ತಾರೆ ಒಮ್ಮೆ ಕನ್ನಡದಲ್ಲಿ ಹೇಳ್ತಾರೆ ಅದು ಖಂಡಿತವಾಗಿಯೂ ಆ ಸಭೆ ಅದು ಒಂದು ಲಕ್ಷಣ ತರುವಂಥ ಸಭೆ ಅಲ್ಲ ಅದು ಯಾಕಂದರೆ ನಮ್ಮ ಮೇಡಮ್ ಇದ್ದಾರೆ ಜಿಲ್ಲಾ ಪಂಚಾಯತಲ್ಲಿ ಲಾಸ್ಟ್ ಟೈಮ್ ಒಂದು ಸಭೆ ಇತ್ತಲ್ಲ ಮೇಡಮು ಆವಾಗ ಕೂಡ ಅಲ್ಲಿ ಹಿಂದಿ ಮಾತಾಡೋ ಮಾತಾಡುವ ಸಂದರ್ಭದಲ್ಲಿ ಅವರು ಬಹಿಷ್ಕಾರ ಮಾಡಿದ್ದಾರೆ ನಾನು ಹೇಳಿದೆ ಈ ಸಭೆ ಈ ರೀತಿ ಮಾಡೋದಲ್ಲ ಇದಕ್ಕೆ ನಮಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಒಂದು ವೇಳೆ ಬರದಿದ್ದರೂ ನಾನು ಹೇಳ್ತೇನೆ ಅಲ್ಲಿ ಅಧಿಕಾರಿ ವರ್ಗ ಬೇಕಿತ್ತು ಅಲ್ಲಿ ಯಾಕಂದರೆ ಎಸ್ಟಿಮೇಟ್ ಮಾಡ್ಕೊಂಡು ಹೋದವರು ಅವರು ಇವಾಗ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ನಮಗೆ ಏನು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ ಸರ್ ನಾವು ಆ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿ ಖಂಡಿತ ಅವರಿಗೆ ಏನು ಪ್ಲ್ಯಾನ್ ಕೊಟ್ಟಿದ್ದಾರೆ ಅವರು ಕೆಲಸ ಮಾಡ್ಕೊಂಡು ಹೋಗೋರು ಅದಕ್ಕೆ ತಕ್ಕಂತೆ ಪೇಮೆಂಟ್ ಕೊ ಕೊಡ್ತದೆ ಸರ್ಕಾರ ಅದಕ್ಕೆ ಆ ರೀತಿ ಅವರು ಕೆಲಸ ಮಾಡ್ಕೊಂಡು ಇವತ್ತು ಹೋಗಿ ಹೋಗ್ತಾ ಇದ್ದಾರೆ ಅದನ್ನು ಕೂಡ ಅವರು ಅಲ್ಲಿ ಸಭೆಯಲ್ಲಿ ಹೇಳಿದ್ದಾರೆ ಅದು ಕೂಡ ಅವರು ಹಿಂದಿಯಲ್ಲಿ ಮಾತಾಡಿಕೊಂಡು ಕೂತಲ್ಲಿಂದ ನಿಂತ್ಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಒಂದು ಸಾಧ್ಯವಾಗಲಿಲ್ಲ ಅದು ಕೂಡ ನಮಗೆ ಅಲ್ಲಿ ಒಂದು ಭಾರಿ ಬೇಸರವಾಗಿದೆ ಯಾಕಂದರೆ ಆ ಸಭೆಯ ಬಗ್ಗೆ ಯಾರಿಗೂ ಒಂದು ಅಲ್ಲಿ ಸಮಾಧಾನಕರವಾದಂಥ ಉತ್ತರ ಖಂಡಿತ ಸಾಮಾನ್ಯವಾಗಿ ಈ ತರಹದ ಸಂಗತಿಗಳು ಬಂದಾಗ ಒಂದು ಸ್ಥಳೀಯ ಜವಾಬ್ದಾರಿ ಅಂತ ತೆಗೆದುಕೊಳ್ತದೆ ಈ ಪರ್ಟಿಕ್ಯುಲರ್ ಆಗಿ ಈ ಸಭೆಯನ್ನು ನೋಡೋದಾದ್ರೆ ಎಲ್ಲ ಒಂದು ಕಡೆ ಸಂಸದರ ಮೇಲೆ ಬೇಕು ಅಂತಲೇ ಆರೋಪ ಹೊರಿಸಲಾಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಇದು ಎಷ್ಟು ಮಟ್ಟಿಗೆ ಸರಿ ಒಂದು ಕಡೆ ಅಧಿಕಾರಿ ವರ್ಗ ಕೂಡ ಬಂದಿಲ್ಲ ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಕೂಡ ಬಂದಿಲ್ಲ ಸೊ ಎಲ್ಲ ಒಂದು ಕಡೆ ಒಂದೇ ಗ್ರೂಪ್ ಅನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅಂತ ಇಲ್ಲ ಮೇಡಮ್ ಅಂದರೆ ಈ ಒಂದು ಹೆದ್ದಾರಿಯ ಬಗ್ಗೆ ಅದು ಬರುವುದು ರಾಷ್ಟ್ರೀಯ ನ್ಯಾಷನಲ್ ಹೈವೇ ಅದು ರಾಷ್ಟ್ರೀಯ ಪ್ರಾಧಿಕಾರದ ಬವಲಿಗೆ ಬರ್ತದೆ ಎಲ್ಲರಿಗೂ ಜವಾಬ್ದಾರಿ ಉಂಟು ಈಗ ನಾವು ಜನಪ್ರತಿನಿಧಿಗಳು ನಾವು ಏನಾದರೂ ಹೋಗಿ ಮುಂದೆ ಮುಂದೆ ಹೋಗಿ ಮಾಡ್ಬೋದು ಆದರೆ ಅದಕ್ಕೆ ಅಡೆತಡೆಗಳು ಉಂಟು ಹಾಗೆಯೇ ಸಂಸದರಿಗೂ ಕೂಡ ಅವರು ಸಂಸದರಂದು ಕೂಡಲೇ ನಮ್ಮೆಲ್ಲರಿಗೂ ಸಂಸದರೇ ಜಿಲ್ಲಾ ಪಂಚಾಯತ್ ಸದಸ್ಯರಂದರೆ ಅವರು ಯಾವುದೇ ಪಕ್ಷ ಇರಲಿ ಅದು ನಮಗೂ ಸಮ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರೇ ಅವರಿಗೂ ಕೂಡ ಒಂದು ಜವಾಬ್ದಾರಿ ಇರ್ತದೆ ಆದರೆ ಯಾವುದೇ ಜವಾಬ್ದಾರಿಯನ್ನು ನಾವು ಮಾಡುವಾಗ ಅದಕ್ಕೆ ತಕ್ಕಾಗಿ ಒಂದು ರೀತಿ ನೀತಿಗಳು ಇರ್ತದೆ ಆ ಅದನ್ನು ಯಾವ ಇವಾಗ ಮೊದಲು ಹೇಳ್ತಾ ಹೇಳ್ತಾ ಇದ್ದಾರೆ ಅದು ಅವೈಜ್ಞಾನಿಕವಾಗಿ ಕಾ ಕಾಮಗಾರಿ ನಡೆದಿದೆ ಅಂತೇಳಿ ಹೇಳಿ ಆದರೆ ಅದನ್ನು ಬದಲು ಮಾಡ್ಬೋದಿತ್ತಲ್ಲ ಅಂತೇಳಿ ನನ್ನೊಂದು ಆಲೋಚನೆ ನಾವು ಮಾಡುವಾಗ ಯಾವುದೇ ಕೆಲಸವನ್ನು ಮಾಡುವಾಗ ಫಸ್ಟು ಯಾವುದೋ ತಪ್ಪಿರ್ತದೆ ಎಲ್ಲರ ಹತ್ರನೂ ಒಂದು ತಪ್ಪಿರ್ತದೆ ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗುವಾಗ ನಾವು ಅದನ್ನು ವೈಜ್ಞಾನಿಕವಾಗಿ ಮುಂದುವರ್ಸಿಕೊಂಡು ಹೋದರೆ ಅದು ತುಂಬ ಚೆನ್ನಾಗಿರ್ತದೆ ಅಂತೇಳಿ ನನ್ನ ಅನಿಸಿಕೆ ಹಾಗೂ ಸಂಸದರು ಕೂಡ ಒಂದು ಮನೆ ತಾನೇ ಬಂದಿದ್ದಾರೆ ಬಂದು ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರು ಮನೆಗೆ ಹೋಗಿದ್ದಾರೆ ಆದರೆ ನಮ್ಮ ನಾವು ಸ್ಥಳೀಯ ಆಡಳಿತಗಾರರು ನಮಗೂ ಕೂಡ ಒಂದು ವಿಷಯವನ್ನು ಅವರು ಹೇಳಿದರೆ ನಾವು ಕೂಡ ಬಂದು ಅವರ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ನಮ್ಮಲ್ಲಿ ಏನು ತೊಂದರೆ ಇದೆ ಇವಾಗ ನಿನ್ನೆ ನಮ್ಮ ಸಭೆ ಆಗುವಾಗಲೇ ಒಂದು ಆಕ್ಸಿಡೆಂಟ್ ಆಯ್ತು ಯಾಕೆಂದ್ರೆ ಡಿವೈಡರ್ ಡಿವೈಡರ್ ಎಲ್ಲಿದೆ ಅದರ ಮಧ್ಯದಿಂದಲೇ ಒಂದು ವಾಹನಗಳನ್ನು ಹಾರದ್ದುಕೊಂಡು ಹೋಗಿ ಅಲ್ಲಿ ಆಕ್ಸಿಡೆಂಟ್ಗಳು ಸಂಭವಿಸ್ತಾ ಇದೆ ಒಂದು ಹುಡುಗಿ ಕೂಡ ಮೊನ್ನೆ ಮೃತಪಟ್ಟಿದೆ ಅದಕ್ಕೂ ಕೂಡ ಜವಾಬ್ದಾರರು ಯಾರು ಎಸ್ ಖಂಡಿತ ಕಡೆ ಗೀತಾಂಜಲಿ ಸುವರ್ಣ ಅವರು ಇಲ್ಲಿ ಪ್ರಶ್ನೆ ಮಾಡುವಂತದ್ದು ಸಂಸದರು ಬರ್ತಿಲ್ಲ ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆ ಕಾಣ್ತಾ ಇರುವಂತ ಸಂಸದರು ಬರ್ತಿಲ್ಲ ಸಂಸದರು ಬರ್ತಿಲ್ಲ ಬಹುತೇಕರ ಪ್ರಶ್ನೆ ಸಂಸದರು ಬರ್ತಿಲ್ಲ ನಾನು ಕೇಳುವಂತದ್ದು ಒಂದು ಇಲ್ಲಿ ಸಂಸದರ ಅಗತ್ಯತೆ ಏನು ಒಂದು ಮೊದಲನೇದಾಗಿ ಈ ಸಭೆಯಲ್ಲಿ ಸಂಸದರ ಉಪಸ್ಥಿತಿ ಅನ್ನುವಂತಹ ಅಷ್ಟು ಪ್ರಾಮುಖ್ಯತೆಯನ್ನು ಮತ್ತೆ ಅಧಿಕಾರಿಗಳು ಬಾರದೆ ಹೋದ ಕಾರಣದಲ್ಲಿ ಈ ನಿಟ್ಟಿನಲ್ಲಿ ಬಹುತೇಕ ಕಂಪೆನಿಯ ಮೇಲೂ ಅಥವಾ ಅಧಿಕಾರ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತ ಈಗ ಮಾನ್ಯ ಪಂಚಾಯತ್ ಸದಸ್ಯರುಗಳು ಹೇಳಿದ್ರು ಸಂಸದರು ಬರುವುದಿಲ್ಲ ಅಂತ ನಾನು ಟಿವಿಯಲ್ಲಿ ಸಹ ನೋಡಿದೆ ಗೀತಾಂಜಲಿ ಮನೆಗೆ ಬಂದು ಹೋದರು ಅಂತ ಅವರು ಬಂದದ್ದು ನನ್ನ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಪಕ್ಷದ ಒಂದು ಸಭೆಯನ್ನು ನಮ್ಮ ಮನೆಯಲ್ಲಿ ಕರೆದಿತ್ತು ಅದಕ್ಕೆ ಬಂದಿದ್ದರು ಆ ಬಂದು ನಾವು ಏನೂ ಪಂಚಾಯ್ತಿಗಾದಿನ ತಿಳಿಸ್ಲಿಲ್ಲ ಸದ ಸಂಸದರು ಬರ್ತಾರಂತ ಆದ್ದರಿಂದ ಯಾರನ್ನೂ ಕರೀಲಿಕ್ಕಾಗಲಿಲ್ಲ ಆಮೇಲೆ ಏನಾಯ್ತಂದರೆ ನಮ್ಮದೇ ಎಲ್ಲ ನಮ್ಮ ಕಾರ್ಯಕರ ಕಾರ್ಯಕರ್ತರು ಒತ್ತಾಯ ಹಾಕಿ ಮೇಡಮ್ ನೀವೊಂದು ನಮ್ಮ ರಸ್ತೆಯನ್ನು ನೋಡಬೇಕು ಯಾಕಂದರೆ ಮೊನ್ನೆ ಆ್ಯಕ್ಸಿಡೆಂಟ್ ಆಗಿದೆ ಎನ್ನುವುದನ್ನು ಅವ್ರಿಗೆ ತಿಳಿಸಿದ ಮೇಲೆ ಅವರು ಬಹಳ ಮುತುವರ್ಜಿಯಿಂದ ಬಂದ್ಬಿಟ್ಟು ಆವಾಗಲೇ ರಿಕ್ಷಾದವರ ಹತ್ರ ಮಾತಾಡಿ ರಿಕ್ಷಾದವರಿಗೂ ಅಲ್ಲಿ ಸ್ಟ್ಯಾಂಡ್ ಇಲ್ಲ ಈ ಕಡೆಯಿಂದ ಟೆಂಪೋದವರಿಗೆ ಸ್ಟ್ಯಾಂಡ್ ಇಲ್ಲ ಏನಾಗಿದೆ ಅಂದರೆ ಕೇವಲ ಪಂಚಾಯತ್ ಒಂದು ವ್ಯವಹಾರ ಮಾಡಲಿಕ್ಕೆ ಕಟ್ಟಿದ ಆಗಿದೆ ಇಡೀ ಕಟ್ಪಾಡಿ ಪೇಟೆಯನ್ನು ಏನು ಪಂಚಾಯತ್ನ ಸ್ಥಳಗಳಿದೆ ಎಲ್ಲ ವ್ಯವಹಾರಕ್ಕೆ ದೃಷ್ಟಿಯಿಂದ ಎಲ್ಲ ಕಡೆ ಅಂಗಡಿಗಳನ್ನು ಕಟ್ಕೊಂಡು ಲಾಭವನ್ನು ತರುವಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ ಯಾವುದೇ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲದಂತಹ ಪಂಚಾಯತ್ ಕಟ್ಪಾಡಿ ಪಂಚಾಯತ್ ಈ ಕಡೆಯಿಂದ ರಿಕ್ಷಾ ಸ್ಟ್ಯಾಂಡ್ ಮಾರ್ಗದ ಪಕ್ಕದಲ್ಲೇ ನೀವು ಶಿರುವ ರಸ್ತೆಯನ್ನು ಈಗ ರಾಷ್ಟ್ರೀಯ ಹೆದ್ದಾರಿ ಮಾಡಿದರೆ ಅದನ್ನು ನೋಡಿರ್ಬೋದು ನೀವು ಅಲ್ಲಿನೂ ಅಷ್ಟೇ ಮಾರ್ಗದ ಪಕ್ಕದಲ್ಲೇ ಫುಲ್ ರಿಕ್ಷಾ ನಿಲ್ಲೋದು ಆ ರಿಕ್ಷಾದವರು ಬಂದು ತಮ್ಮ ಇಟ್ಟರು ಮನೆಯಲ್ಲಿ ಹೀಗೀಗೆ ಸಂಸದರ ಹತ್ರ ಸಂಸದರು ಹೇಳಿದರೆ ಇದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ ಅಂತ ಆಗಿಂದಾಗ್ಲೇ ಪತ್ರವನ್ನು ಬರೆದು ಡಿ ಸಿ ಅವರಿಗೆ ಕಳಿಸಿ ಡಿ ಸಿಗೆ ಗೆ ಕಳಿಸಿದಂತಹ ಪ್ರತಿಯನ್ನು ನನಗೂ ಒಂದು ಕಳಿಸಿಕೊಟ್ಟಿದ್ದಾರೆ ಇಷ್ಟೆಲ್ಲ ಕೆಲಸ ಮಾಡುವಾಗ ಸಂಸದರು ಸಂಸದರು ಬರಲಿಲ್ಲ ಸಂಸದರು ಬರಲಿಲ್ಲ ಅಂತ ದೂರೋದು ಎಷ್ಟು ಸರಿ ಅಂತ ನಾನು ಹೇಳ್ತೇನೆ ಸಂಸದರು ಈಗ ಹೇಳ್ತಾರೆ ಕೆಲವರು ಈಗ ನಾವೆಲ್ಲ ಜನಪ್ರತಿನಿಧಿಗಳು ಜನರ ಓಟನ್ನು ತಗೊಂಡು ಗೆದ್ದಿದ್ದೇವೆ ಆದರೆ ನಾವು ಎಲ್ಲರ ಮನೆ ಬಾಗಿಲು ತೊಳಿಲಿಕ್ಕೂ ನಾಳೆ ನಮ್ಮನ್ನು ಕರೆಯುವಂತಹ ಪರಿಸ್ಥಿತಿ ಬರಬಹುದು ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ಸಂಸದರು ಮಾಡುವಂತಹ ಕೆಲಸವನ್ನು ಸಂಸದರು ಮಾಡ್ತಾನೆ ಇದ್ದಾರೆ ಅವರ ಒಂದು ಆಫೀಸ್ ನಮ್ಮ ರಜತಾದ್ರಿಯಲ್ಲಿ ನಡೀತಾ ಇದೆ ದಿನದ ಹನ್ನೆರಡು ಗಂಟೆಯೂ ಅಲ್ಲಿ ಕೆಲಸ ಆಗ್ತಾನೇ ಉಂಟು ಏನಂದರೆ ಈಗ ಬರುವಂತಹ ಹಣ ನಿಮಗೆಲ್ಲ ಈಗ ಸಿ ಆರ್ ಎಫ್ ಫಂಡ್ ಬರ್ತಾನೆ ಇದೆ ಆರುನೂರು ಕೋಟಿ ಹಣವನ್ನು ನಮ್ಮ ಶೋಭಾ ಕರಂದ್ಲಾಜೆ ಅವರು ಉಡುಪಿಗೆ ತಂದಿದ್ದಾರೆ ಇವತ್ತು ಅದರ ಗುದ್ದಲಿಯನ್ನು ಸನ್ಮಾನ್ಯ ವಿನಯ್ ಕುಮಾರ್ ಅವರು ಹಾಕಿದ್ದಾರೆ ಎಲ್ಲ ಬಂದಿರುವಂತಹ ಎನ್ನುವ ಕೆಲಸ ವಿಚಾರದಲ್ಲಿ ಮಾತಾಡ್ತೇನೆ ವಿರಾಮ ತಗೊಂಡು ವೀಕ್ಷಕರ ಸಂಸದರು ಕೋಟಿ ರೂಪಾಯಿ ಅನುದಾನವನ್ನು ತರ್ತಾರೆ ಆದ್ರೆ ಅದರ ಕ್ರೆಡಿಟ್ ಅನ್ನು ಮಾತ್ರ ಶಾಸಕರು ತಗೊಳ್ತಾರೆ ಅಂತಕ್ಕಂಥ ಆರೋಪವನ್ನು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿರುವಂತದ್ದು ಬಹುತೇಕ ಇದು ಎರಡು ಪಕ್ಷಗಳ ಏನು ಒಳಗಿರ್ತಕ್ಕಂಥ ಜಗಳವ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತದೆ ಈ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾತಾಡ್ತೇನೆ ಅದಕ್ಕೂ ಒಂದು ಪುಟ್ಟ ವಿರಾಮ ಬಳಿಕ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ ವೀಕ್ಷಕರ ಕಟಪಾಡಿ ಹೆದ್ದಾರಿ ಅನ್ನುವಂತ ಒಂದು ರೀತಿಯ ಗೋಜಲುಗಳನ್ನು ಸೃಷ್ಟಿ ಮಾಡ್ತಾ ಯಾಕೆಂತಂದ್ರೆ ಈ ಹಿಂದೆ ಇದ್ದಂತಹ ನಕ್ಷೆಯೇ ಬೇರೆ ಈಗ ಇರತಕ್ಕ ನಕ್ಷೆಯೇ ಬೇರೆ ಅದ್ರ ನಡುವೆ ಒಂದು ಕಡೆಯಲ್ಲಿ ಕಂಪನಿ ನಮಗೆ ನಕ್ಷೆಯೇ ಸಿಕ್ಕಿಲ್ಲ ಅಂತ ಇನ್ನೊಂದು ಕಡೆ ಕಂಪನಿಯವರನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡುವಂತಂದ್ರೆ ಅವರು ಕೂಡ ಸಿಗೋದಿಲ್ಲ ಇಂಥದ್ದೊಂದಷ್ಟು ಗೊಂದಲಗಳಿದೆ ಈ ವಿಚಾರಗಳ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೇನೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕೇಳ್ತೇವೆ ಬಹುತೇಕ ಗೀತಾಂಜಲಿ ಸುವರ್ಣ ಅವರು ನೀವು ಹೇಳಿದ ಹಾಗೆ ಈ ಹಿಂದೆ ಒಂದು ನಕ್ಷೆ ಇತ್ತು ಅದಾದ್ಮೇಲೆ ಈಗ ಬದಲಾಗಿದೆ ಸೊ ಹಾಗಾದ್ರೆ ಬದಲಾಯಿಸಿದ್ಯಾರು ಪ್ರಥಮ ಇದು ಯಾರು ಈಗ ನವಯುಗ ಕಂಪನಿಗೆ ಕೊಡುವಾಗ ಕೆಲಸವನ್ನು ಇದ್ರ ನಕ್ಷೆಯನ್ನು ಮಾಡಿದ್ದಾರೆ ಅಂತ ನ್ಯಾಷನಲ್ ಈಗ ಏನು ಎನ್ ಎಸ್ ನ ಅವರು ಆಫೀಸರ್ನವರು ನಾನು ಮುಂಚಿನ ಆಫೀಸರ್ ತಿಳ್ಕೊಂಡಾಗ ಅವರು ಹೇಳಿದರು ನಮಗೆ ನಕ್ಷೆಯಲ್ಲಿ ಅಂಡರ್ ಪಾಸೇ ಇತ್ತು ಡಿ ಪಿ ಆರ್ ಅದರ ಡಿ ಪಿ ಆರ್ನು ಆಗಿದೆ ಎಲ್ಲಿಂದ್ರೆ ಫಾರೆಸ್ಟ್ ಗೇಟಿಂದ ಕಲ್ಲಾಪುತನಕ ಅಂಡರ್ ಪಾಸ್ ಅಂದರೆ ತೋಡನ್ನು ಸಹ ಮಾಡಿದ್ದಾರೆ ಇಲ್ಲಾಂದ್ರೆ ತೋಡು ಯಾಕೆ ಮಾಡ್ತಾರೆ ಇವಾಗ ಇವಾಗ ರಸ್ತೆಯನ್ನೊಂದು ಇಪ್ಪತ್ತೈದು ಫೀಟ್ ತನಕ ಏರ್ಸಿದ್ದಾರೆ ಈಗ ಅಲ್ಲೊಂದು ಮಿತ್ತೊಟ್ಟು ಅಂತ ಒಂದು ಪರಿಸರ ಉಂಟು ಆ ಜನರ ಸಮಸ್ಯೆ ಅಂದ್ರೆ ಅವರಿಗೆ ರಸ್ತೆನೇ ಇಲ್ಲ ರಸ್ತೆನೇ ಇಲ್ಲ ಮುಂಚೆ ಅವರು ಆ ಒಂದು ಸಮಸ್ಯೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ ಮುಂಚೆ ಅವರು ಇಡೀ ರೋಡು ಕೆಳಗೇನೆ ರೋಡ್ ಇರೋದ್ರಿಂದ ಅವರ ಮನೆ ಬಾಗ್ಲಿಗೇ ಎಲ್ಲ ವೆಹಿಕಲ್ಗಳು ಹೋಗ್ತಿತ್ತು ಈಗ ರಸ್ತೆ ಇಲ್ಲ ಈಗ ನಾನು ಮೊನ್ನೆ ಎನ್ ಎಸ್ ನವರನ್ನು ಕರೆದು ಮಾತಾಡಿದಾಗ ಅವ್ರೇನು ಹೇಳ್ತಾರಂದ್ರೆ ನಮಗೆ ರಸ್ತೆ ಮಾಡಿ ಆಪ್ಷನ್ ಇಲ್ಲ ಅಂತ ಏರ್ಸ್ಲಿಕ್ಕೆ ಆಗಿದೆ ಅವೈಜ್ಞಾನಿಕವಾಗಿ ಏರಿಸ್ಲಿಕ್ಕೆ ಇವ್ರಿಗೆ ಆಗಿದೆ ಕೆಳಗಿನ ಮನೆಯವರಿಗೆ ರಸ್ತೆ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ ಅದರ ನಂತರ ಇದೇ ಒಂದು ಕೆಲವು ಅಂಗಡಿಗಳ ಒಂದು ಎರಡು ಫ್ಲಾಟ್ ಗಳ ಹಾಗೂ ಕಟ್ಪಾಡಿ ಪಂಚಾಯತ್ ಅನ್ನು ಉಳಿಸ್ಲಿಕ್ಕೋಸ್ಕರ ಈ ಒಂದು ಡಿ ಪಿ ಆರ್ ಅನ್ನು ಚೇಂಜ್ ಮಾಡಿದೆ ಮಾಡಿದೆ ಅಂತ ಇಡೀ ಲೋಕಕ್ಕೆ ಗೊತ್ತು ಆದ್ರೆ ಯಾರು ಆಸ್ಕರ್ ಫೆರ್ನಾಂಡಿಸ್ ಅವರು ರಾಷ್ಟ್ರೀಯ ಹೆದ್ದಾರಿಯ ಏನು ಜವಾಬ್ದಾರಿಯನ್ನು ತಗೊಂಡಿದ್ರು ಇವರಿಂದ ಇದು ನಡೆದಿದೆ ಅಂತ ಇಡೀ ಲೋಕಕ್ಕೆ ಗೊತ್ತು ಯಾಕೆ ಪಂಚಾಯತ್ನವರಿಗೂ ಇದು ಗೊತ್ತು ನಾನು ಈ ಮಾತನ್ನು ಪಂಚಾಯಿತಿಯಲ್ಲಿ ಹೇಳಿದರೆ ನನ್ನನ್ನು ಮಾತನಾಡಲಿಕ್ಕೆ ಬಿಡುವುದಿಲ್ಲ ಯಾಕಂದರೆ ನಾನು ಅವರ ಒಂದು ನಾಯಕರನ್ನು ನಾನು ದೂರಿದ ಹಾಗೆ ಆಗ್ತದೆ ಅಂತ ಇದು ಅವರ ಒಂದು ಈ ಕಡೆಯಿಂದ ಅವರದೊಂದು ಸಂಬಂಧದವರ ಮನೆಯನ್ನು ಉಳಿಸಲಿಕ್ಕೆ ಈಚೆಯಿಂದ ಕಟ್ಪಾಡಿ ಪಂಚಾಯತಿಯನ್ನು ಉಳಿಸ್ಲಿಕ್ಕೋಸ್ಕರ ಇಡೀ ಒಂದು ರಸ್ತೆಯನ್ನು ಏನು ರಸ್ತೆಯನ್ನು ಹಾಳು ಮಾಡಿ ಇವತ್ತು ನಾವು ಆ ಕರ್ಮಕಾಂಡವನ್ನು ನಾವು ಅನುಭವಿಸ್ತಾ ಇದ್ದೇವೆ ಖಂಡಿತ ಪ್ರಭಾ ನೀವೇನ್ ಹೇಳ್ತೀರಾ ಇದಕ್ಕೆ ಬಹುತೇಕ ಪಂಚಾಯತ್ನ ಉಳಿಸೋದಕ್ಕೆ ಆಸ್ಕರ್ ಫರ್ನಾಂಡಿಸ್ ಅವರ ಸಂಬಂಧಿಕರ ಮನೆ ಉಳಿಸೋದಕ್ಕೆ ಡಿಪಿ ಆರ್ ಚೇಂಜ್ ಆಯ್ತು ಅಂತ ಶೆಟ್ಟಿ ಶೆಟ್ಟಿಯವರ ನೀವೇನ್ ಹೇಳ್ತೀರಾ ಇದಕ್ಕೆ ಖಂಡಿತ ನನ್ಗೆ ಅದು ಅಷ್ಟು ಅದರ ಬಗ್ಗೆ ನನಗೆ ಫಸ್ಟಿಗೆ ಆಗಿದ್ದು ನನಗೆ ಗೊತ್ತಿಲ್ಲ ಆದರೆ ನಾವು ತಿಳಿದ ಮಟ್ಟಿಗೆ ಖಂಡಿತವಾಗಿ ಚೇಂಜ್ ಆಗಿಲ್ಲ ಅಂತ ಹೇಳಿ ಒಂದು ನಮಗೆ ನ್ಯೂಸ್ ಉಂಟು ನೀವೀಗ ಬೆಳಿಗ್ಗೆ ಹೇಳಿದ್ರಿಂದ ನಾನಿಲ್ಲ ಆ ಡಿಪಿಆರ್ ಪಿ ಆರ್ ಅನ್ನು ನನಗೆ ತರಲಿಕ್ಕಾಗಲಿಲ್ಲ ಇನ್ನೊಂದು ಸಲ ಖಂಡಿತವಾಗಿಯೂ ನಾನು ಡಿ ಪಿ ಆರ್ ಅಂತ ತಂದು ಕೊಡ್ತೇನೆ ಯಾಕಂದ್ರೆ ಇವತ್ತು ನಾನು ಮಧ್ಯಾಹ್ನದಿಂದ ಸಂಜೆ ತನಕ ಅನೇಕ ಆರ್ ಕಾರ್ಯಕರ್ತರು ಇದರ ಬಗ್ಗೆ ಡಿಪಿಆರ್ ಅನ್ನು ತೆಗೆದಿದ್ದಾರೆ ನನಗೆ ಅದನ್ನು ತಂದು ಕೊಡ್ಲಿಕ್ಕೆ ನಿಮ್ಮ ಹತ್ರ ಆಗ್ಲಿಲ್ಲ ಎಸ್ ಕಾಣುತ್ತಾ ಒಂದು ಕಾರ ಇದೆ ಸ್ವೀಕರಿಸೋಣ ಹಲೋ 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 ನಮಸ್ತೆ ಹಲೋ ನಮಸ್ತೆ ಎಸ್ ಸರ್ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಇದೊಂದು ಕಟ್ಪಾಡಿ ಸರ್ಕಾರಿ ಗುಟೆ ಎಸ್ ಹೇಳಿ ಸರ್ ನಿಮ್ಮ ಹೆಸರು ಪ್ರಭಾಕರ ಆಚಾರ್ಯ ಅಂತ ಹೇಳಿ ಪ್ರಭಾಕರ ಆಚಾರ್ಯ ಅವರ ಆ ರಾವ್ ಅವರತ್ರ ಮಾತಾಡ್ಬೇಕು ಎಸ್ ಮಾತಾಡಿ ಅಶೋಕ್ ರಾವ್ ಅವರು ಇದ್ದಾರೆ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಪ್ರಭಾಕರ ನಮಸ್ತೆ ನಮ್ಮ ಒಳ್ಳೆಯದು ಕೆಲಸ ಮಾಡ್ತಿದ್ದಾರೆ ನಮ್ಮ ಊರಲ್ಲಿ ತುಂಬಾ ಮಕ್ಕಳಿಗೆಲ್ಲ ಪ್ರಭಾಕರೇ ಬಹುತೇಕ ಒಂದಷ್ಟು ಗೊಂದಲಗಳಾಗ್ತಾ ಇದೆ ಕಟಪಾಡಿ ಹೆದ್ದಾರಿಯ ವಿಚಾರದಲ್ಲಿ ಎರಡು ಪಕ್ಷಗಳು ಹೊಡೆದಾಡ್ತಾ ಇವೆ ಅಂತಾರೆ ಇನ್ನೊಂದು ಕಡೆ ಏನೋ ಫರ್ನಾಂಡಿಸ್ ಅವರ ಏನು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಕೆಲಸ ಆಗ್ತಿಲ್ಲ ಅಂತಾರೆ ಸೊ ಇದಕ್ಕೆ ಒಬ್ಬ ಸಾರ್ವಜನಿಕರಾಗಿ ನೀವೇನು ಹೇಳ್ತೀರಾ ಅಂತ

ಅದು ಚರ್ಚೆ ನಾವು ಬಹಿರಂಗವಾಗಿ ಎಲ್ಲಿಂದ ಎಲ್ಲಿ ಚೇಂಜ್ ಚೇಂಜ್ ಆಗಿದೆ ಅಂತ ಹೇಳಿ ಯಾವ ಸಂದರ್ಭದಲ್ಲಿ ಎರಡು ಸಾವಿರದ ಐದರಲ್ಲಿ ಪೊನ್ನೂರಾಜ್ ಇರುವಾಗ ಆಗ ಅಶೋಕ್ ಭಟ್ ಹೇಳಿದ ಹಾಗೆ ಪೊನ್ನುರಾಜ್ ಇರುವಾಗ ಈ ಡಿಪಿಆರ್ ಆಗಿತ್ತು ಅವರು ಮಾಡಿದ್ದನ್ನು ಅವರು ಹೇಳಿದ್ದಾರೆ ಅಂತ ಆಗ ಅಶೋಕ್ ಅವರು ಹೇಳಿದ್ರು ಅದರ ನಂತರ ಎರಡು ಸಾವಿರದ ಹತ್ತು ಏನು ರಸ್ತೆ ಸು ಶುರುವಾಗಿದೆ ಆವಾಗ ಇದನ್ನೆಲ್ಲವನ್ನು ಈ ಡಿ ಪಿ ಯರು ಇಲ್ಲ ಏನಿಲ್ಲ ರಸ್ತೆಯನ್ನು ಏರಿಸ್ಕೊಂಡು ಹೋದರೂ ಎಲ್ಲ ನಾವು ನಿಮಗೆ ಸರಿ ಮಾಡ್ತೇವೆ ಅಂತ ಹೇಳ್ಕೊಂಡು ಯಾರೂ ಇದಕ್ಕೆ ನಾವು ಅಂದರೆ ನಮಗೆ ನಮಗೊಂದು ವಿಶ್ವಾಸ ಇದನ್ನು ಅಂದರೆ ಇವತ್ತಿಗೂ ಇವತ್ತಿಗೂ ಇದು ನೂರು ವರ್ಷ ಕಾಲ ಸರಿಯಾಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದಿದ್ರೂ ಯಾರಾದರೂ ಹಿರಿಯರು ಏನಾದರೂ ಈಗ ನಿತಿನ್ ಗಡ್ಕರಿ ಅವರ ಹತ್ರ ಮೋದಿಯವರ ಹತ್ರ ಮಾತಾಡಿದ್ದನ್ನು ಒಂದು ಕೋಟಿಗಟ್ಟಲೆ ಹಣ ತಂದು ಪುನಃ ಸರಿ ಮಾಡಬೇಕು ಮಾಡಬಹುದು ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು ಆದರೂ ಜನಗಳು ಈಗಲೂ ಆಸೆ ಇಟ್ಕೊಂಡಿದ್ದಾರೆ ಇದು ಯಾವತ್ತಾದರೂ ಒಂದು ಸರಿ ಆಗ್ತದೆ ಅಂತ ಯಾಕಂದರೆ ಕಟ್ಪಾಡಿಯ ಒಂದು ಇಡೀ ಕಟ್ಪಾಡಿ ಹೇಗಿತ್ತು ಅಂದರೆ ಆ ಪರಿಸರವನ್ನೇ ಹಾಳು ಮಾಡುವ ಇಡೀ ದಿನ ಪೊಲೀಸ್ನವರು ಕಾಯುವಂತಹ ಕೆಲಸ ಒಂದು ಹೆದ್ದಾರಿಯಲ್ಲಿ ನಾವೊಂದು ಸಮೀಕ್ಷೆ ಮಾಡಿದರೆ ಒಂದು ನಿಮಿಷಕ್ಕೆ ಒಂದು ವಾಹನ ಆಸೆ ಚಲಿಸ್ತದೆ ಈಗ ಮಾನವ ಪಾಪ ಒಂದು ಮನುಷ್ಯ ಪೊಲೀಸ್ನವರು ಒಂದು ಮನುಷ್ಯರು ಅವರು ಎಷ್ಟು ಸಮಯ ಅಂತ ಈ ಒಂದು ರಸ್ತೆಯನ್ನು ದಾಟಲಿಕ್ಕೆ ಸರಿ ಮಾಡಿ ಕೊಡುವರು ಇದೆಲ್ಲ ಕಾಳಜಿ ನಮ್ಮ ನಮಗೂ ಇದೆ ಚೈತ್ರ ಈಗ ಮೊನ್ನೆ ಜಿಲ್ಲಾ ಪಂಚಾಯತ್ ಸದಸ್ಯರು ಬರಲಿಲ್ಲ ಅಂತ ಇವರು ತಾಲೂಕ್ ಪಂಚಾಯತ್ ಬರಲಿಲ್ಲ ಜಿಲ್ಲಾ ಪಂಚಾಯತ್ ಬರಲಿಲ್ಲ ಅಂತ ಗ್ರಾಮಸ್ಥರು ಆಪಾದನೆ ಮಾಡಲಿಲ್ಲ ಈ ಪೇಪರ್ನವರು ಮತ್ತೆ ಪಂಚಾಯತ್ ಸದಸ್ಯರು ಆಪಾದನೆ ಮಾಡಿದರು ಜಿಲ್ಲಾ ಪಂಚಾಯತ್ ಸದಸ್ಯ ನನಗೆ ಆ ದಿನ ಜಿಲ್ಲಾ ಪಂಚಾಯತ್ ಮೀಟಿಂಗ್ ಸಾಮಾನ್ಯ ಸಭೆ ಹಲೋ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹೇಳಿ ಸರ್ ಮೆಲ್ವಿಂಡಿಸೋದಂತವರಿದ್ರಲ್ಲ ಎಂಪಿ ಅವರು ಅವರು ಕಾಪು ಕ್ಷೇತ್ರಕ್ಕೆ ಎಷ್ಟು ಸಲ ಭೇಟಿ ಕೊಟ್ಟಿದ್ದಾರೆ ಹೈವೇದ ಸಮಸ್ಯೆ ಬಗ್ಗೆ ಎಷ್ಟು ಸಲ ಸ್ಪಂದನೆ ಮಾಡಿದ್ದಾರೆ ಗೀತಾಂಜಲಿ ಬರ್ತದಲ್ಲ ಅವರು ಆದ್ರೆ ಏನಾದ್ರು ಸಮಸ್ಯೆ ಇದ್ರೆ ಅವರು ಬಂದು ಸರಿ ಮಾಡ್ಬೇಕಲ್ಲ ಮುಂಚಿನವ್ರು ಮಾಡಿದ ಸಮಸ್ಯೆಯನ್ನು ಈಗ ಇವರು ಸರಿ ಮಾಡಬೇಕು ಇವರಿಗೆ ಸರಿ ಮಾಡ್ಲಿಕ್ಕೆ ಎಷ್ಟು ಸಮಯ ಇದೆ ಯಾಕೆ ಬರಲಿಲ್ಲ ಇವರು ಏನಂದ್ರೆ ಈಗ ಮೆಲ್ವಿನ್ ಡಿಸೋಜ ಆಗಲಿ ಈಗ ಪ್ರಭಾಕರಾಚಾರ್ಯ ಆಗಲಿ ಮಾಡಿ ಮಾತಾಡಿದವರೆಲ್ಲ ಕಾಂಗ್ರೆಸ್ನ ನಾಯಕರುಗಳು ಹಾಂ ನಮ್ಮ ಊರಿನ ಆದರೆ ನಾನು ಹೇಳೋದು ಸಂಸದರ ಬಗ್ಗೆ ದೂರ್ತಾರಲ್ವ ಇವರು ಇವಾಗ ಮೊನ್ನೆ ಉದ್ಯಾವರ ಜಂಕ್ಷನಲ್ಲಿ ಅಧಿಕಾರಿಗಳನ್ನು ಕರೆದು ಸಂಸದರು ಅವರಿಗೆ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ ಇದನ್ನು ಸರಿ ಮಾಡಬೇಕು ಅಂತ ಕಟ್ಪಾಡಿಯಲ್ಲೂ ಅಷ್ಟೇ ಕರೆದಿದ್ದಾರೆ ಮರು ದಿವಸ ನೀವು ಬರಬೇಕು ಅಂತ ನಮ್ಮ ಮಾಜಿ ಶಾಸಕರಿಗೆ ನಮಗೆ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರಿಗೆ ಹಾಗೂ ಪಂಚಾಯತ್ನವರಿಗೂ ತಿಳಿಸಿ ಅಲ್ಲಿ ಅಧಿಕಾರಿಗಳು ಬಂದರೆ ಅವರನ್ನು ಕರೆದು ಮಾತಾಡಿಸಿ ಅಂತ ಹೇಳಿದ್ದಾರೆ ಆದರೆ ಅಧಿಕಾರಿಗಳು ಆ ವೇಳೆಯಲ್ಲಿ ಎಂಬ ಸಂಸದರು ಇಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಇದು ಏನಿದ್ರು ಇವಾಗ ನಮಗೆ ಬರಲಿಕ್ಕೆ ಆಗುದಿಲ್ಲ ಅಂತ ನಾನೊಂದು ಹೇಳ್ತೇನೆ ಚೈತ್ರ ಇದು ಏನು ಎನ್ ಎಚ್ನವರು ಆ ದಿನ ಮಾಡಿದ ಕೆಲಸ ಅದನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ ಈಗ ಪುನಃ ಇದನ್ನು ಸರಿ ಮಾಡಬೇಕಾದ್ರೆ ಎಲ್ಲ ಮುಂಚೆಯಿಂದ ಆಗಬೇಕು ಪುನಃ ಡಿ ಪಿ ಆರ್ ಆಗಿ ಎಲ್ಲ ವ್ಯವಸ್ಥೆ ಆಗಬೇಕು ಇದು ನಾನು ಇವಾಗ ಮೊನ್ನೆ ಅಧಿಕಾರಿಗಳ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ ನಾವು ಏನು ಸ್ಕೈ ವೇ ಮಾಡ್ತೇವೆ ಅಂತ ಅಷ್ಟು ಮೂರ್ಖರವರು ಈಗ ಒಂದು ಹೈವೇಯಲ್ಲಿ ನಮಗೆ ಹೆದ್ದಾರಿಯಲ್ಲಿ ನಮಗೆ ಸ್ಕೈ ವೇ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇಷ್ಟಿಷ್ಟು ದೊಡ್ಡ ಕಂಟೈನರ್ ಗಳು ದೊಡ್ಡ ದೊಡ್ಡ ಲಾರಿಗಳು ಹೋಗುವಾಗ ನಾವು ಅದು ಈ ಪ್ರಾಯದವರು ಸ್ಕೈವೇಯಲ್ಲಿ ಅಲ್ಲಿ ಎಷ್ಟು ನಡ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಜನರ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ ಅಲ್ಲ ಆಮೇಲೆ ಇನ್ನೊಂದುಂಟು ಇವಾಗ ನಾವು ಜನರ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ ಇಂತ ಗ್ರಾಮ ಸಭೆಯನ್ನು ಮಾಡ್ತೇವೆ ಇಲ್ಲ ಏನಾದ್ರೂ ಜನರಿಗೆ ಮಾತನ್ನು ಕೊಡ್ತೇವೆ ನಮ್ಮನ್ನು ಸ್ವಲ್ಪ ದೂರ್ತಾರೆ ಎಂ ಪಿ ಬರ್ಲಿಲ್ಲ ಅಂತ ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಏನು ನಾವು ಜನರ ಕಣಿಗೆ ಮಣ್ಣು ಹಾಕೋದು ಅಷ್ಟೇ ಇದೆಲ್ಲ ಏನಾಗಿದೆ ಅಂದ್ರೆ ನಾಳೆ ಪುನಃ ಬರುವ ಇಲೆಕ್ಷನ್ಗೆ ಇದೊಂದು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಗ್ರಾಮ ಸಭೆ ಮಾಡಿಮಿಕ್ ಮಾಡುದು ಜನರ ಒಂದು ಏನಿದೆ ನೋಡಿ ಒಂದು ಕರ್ತವ್ಯ ಸ್ವೀಕಾರ ಮಾಡುವ ಅದ್ರಲ್ಲಿ ಚುನಾವಣೆ ಗಿಮಿಕ್ ಏನಿಲ್ಲ ಓಟ್ ಹಾಕುವ ಯಾರಿಗೂ ಓಟ್ ಹಾಕ್ಲಿಕ್ಕೆ ಖಂಡಿತವಾಗಿಯೂ ಯಾರಿಗೆ ಆದ್ರೆ ಪಕ್ಷ ನೋಡುದಿಲ್ಲ ಜನರು ಈಗ ವ್ಯಕ್ತಿ ನೋಡ್ತಾ ಇದ್ದಾರೆ ಪಕ್ಷ ಇರ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಓಟ್ ಹಾಕೋದು ನಮ್ಗೆ ಹೈವೇಗೂ ಮತ್ತೆ ಈ ಚುನಾವಣೆಗೆ ಏನು ಗಿಮಿಕ್ ಇಲ್ಲ ಖಂಡಿತವಾಗಿ ನಾವು ಗೋಳಿ ಮರಕಿ ನಾವು ಸುತ್ತ ಬರಬಾರ್ದು ಮುಂಚಿನವ್ರು ಏನೋ ಮಾಡಿರ್ಬೋದು ಈಗ ಬದಲಾವಣೆ ಮಾಡ್ಲಿಕ್ಕೆ ಎಷ್ಟೋ ಅವಕಾಶಗಳಿವೆ ಎಷ್ಟೋ ಟೆಕ್ನಿಕಲ್ ಇದೆ ಇವಾಗ ಅದನ್ನ ಬಳಸ್ಕೊಂಡು ಅದನ್ನ ಖಂಡಿತವಾಗಿ ನಾವು ಚೇಂಜಸ್ ಮಾಡಬಹುದಿತ್ತು ಹೋಗಿ ಡಿಲ್ಲಿಯಲ್ಲಿ ಯಾರಾದ ಜನಪ್ರತಿನಿಧಿಗಳನ್ನು ಹಿಡಿದುಕೊಂಡು ನೀವು ಏನಾದ್ರು ಕೆಲಸ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಹೇಳಿದ್ದಾರೆ ಏನು ಪ್ರಯೋಜನ ಇಲ್ಲ ನಮ್ಮ ಸಂಸದರು ಎಷ್ಟು ಬಂದಿದ್ದಾರೆ ಅಂತೇಳಿ ನಮ್ಮ ಕರ್ಪಾಡಿ ಭಾಗದ ಅವರಿಗೆ ಗೊತ್ತಿದೆ ಈಗ ನಮ್ಮ ಗೀತಂಜಯ್ ಸೋರಣ ಅವರಿಗೆ ಬಾರಿ ಕ್ಲೋಸ್ ಅವ್ರ ಮನೆಗೆ ಬರ್ತಾರೆ ಹೋಗ್ತಾರೆ ಅದು ಅವರ ವೈಯಕ್ತಿಕ ವಿಚಾರ ಇರ್ಬೋದು ಅವರ ಪಕ್ಷದ ವಿಚಾರ ಇರ್ಬೋದು ಆದ್ರೆ ಅವರು ನಮ್ಮ ಪಂಚಾಯತಿಗೆ ಎಷ್ಟು ಸರಿ ಭೇಟಿ ಕೊಟ್ಟಿದ್ದಾರೆ ಈಗ ಮೂರು ಮೂರುವರೆ ವರ್ಷ ಆಗ್ತಾ ಬಂತು ಮೊನ್ನೆ ಕರ್ಪಾಡಿಗೆ ಬಂದ್ರು ಅಲ್ಲಿ ಒಂದು ಮೊನ್ನೆ ಒಂದು ಡೆತ್ ಆಯ್ತು ಅಲ್ಲಿ ಒಂದು ಸಣ್ಣ ಮಗು ಅಲ್ಲಿ ಡೆತ್ ಆಯ್ತು ಒಂದು ನೆಕ್ಸ್ಟ್ ಡೇ ಎರಡು ದಿವ್ಸ ಬಿಟ್ಟು ಅವ್ರು ಬಂದಿದ್ರು ಅಲ್ಲಿ ಬಂದವರು ಇವರ ಮನೆಗೆ ಬಂದಿದ್ರು ಮತ್ತೆ ನಮ್ಮ ಅಲ್ಲಿ ನೋಡಿ ಸೀದಾ ಬೇರೆ ಕೋಟೆ ಪಂಚಾಯತಿಗೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ ನಮ್ಮ ಪಂಚಾಯತ್ ತಾಗಿ ಕೊಂಡು ಇದೆ ಎಲ್ರಿಗೂ ಒಂದೇ ಅಲ್ವಾ ಮೇಡಮ್ ಪಂಚಾಯತ್ ಈಗ ಅವರು ಆಗ ಹೇಳಿದ್ರು ನಮ್ಮ ಸಂಸದರನ್ನು ಆರ್ನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಗುದ್ದಲಿ ಬುಜಿಯವರು ಸೊರಕೆ ಮಾಡ್ತಾರೆ ಅಂತೇಳಿ ಖಂಡಿತವಾಗಿ ಮಾಡ್ತಾರೆ ಸೊರಕೆಯವರು ಅದನ್ನು ಹೇಗೆ ಅದನ್ನ ಅದರ ಒಟ್ಟಿಗೆ ಹೋರಾಟ ಮಾಡಿ ಅನುದಾನವನ್ನು ತಂದಿದ್ದಾರೆ ನಾವು ಪಂಚಾಯತ್ ಅಲ್ಲಿ ಇದ್ಕೊಂಡು ನಾವು ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರತ್ತ ಗಲಾಟೆ ಮಾಡ್ತೇವೆ ತಾಲೂಕ್ ಪಂಚಾಯತ್ ಸದಸ್ಯರ ಗಲಾಟೆ ಮಾಡ್ತೇವೆ ನಮ್ಮ ಭಾಗಕ್ಕೆ ಹಣ ಕೊಡಿ ಅನುದಾನ ಕೊಡಿ ನಮ್ಮಲ್ಲಿ ಚರಂಡಿ ಹೋಗಿದೆ ರಸ್ತೆ ಹೋಗಿದೆ ನಮಗೆ ನೀರು ಬೇಕು ಅದನ್ನು ಅಲ್ಲ ಡೆಪಾಸಿಟ್ ಇದ್ರು ನಾವು ಅದನ್ನ ತೆಗಿಲಿಕ್ಕೆ ಬಹಳ ಕಷ್ಟ ಇದೆ ಇವತ್ತು ನಮ್ಮ ಅಮೌಂಟ್ ಬ್ಯಾಂಕ್ ಅಲ್ಲಿ ನಾವು ಡೆಪಾಸಿಟ್ ಮಾಡಿ ಇಟ್ಟಿದ್ರು ಅಥವಾ ಎಸ್ ಬಿ ಅಲ್ಲಿ ನಾವು ತೆಗಿಬೇಕಿದ್ರು ನಮಗೆ ಹೋದ್ಕೊಡ್ಲಿ ಅವ್ರಿಗೆ ಹಣ ಖಂಡಿತವಾಗಿ ಕೊಡುದಿಲ್ಲ ನಾವು ಹೋಗ್ಬೇಕು ವಿಡ್ರಾಲ್ ಬರಬೇಕು

ಕಟ್ಪಾಡಿ ಈಗ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳಿದ್ರು ಕಟ್ಪಾಡಿ ಪಂಚಾಯತ್ ನಲ್ಲಿ ಅವರು ಏನು ಮಾಡಿ ಹಣ ಮಾಡ್ಕೊಂಡಿದ್ದಾರೆ ಹೇಳಿ ನಾನು ಹೇಳ್ತೇನೆ ಅವರ ಅವರ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೇನೆ ಇಲ್ಲಿ ನೋಡಿ ಅಲ್ಲಿ ಆದದ್ದು ಇವತ್ತು ನಿನ್ನೆ ಆದದ್ದಲ್ಲ ಪಂಚಾಯತ್ ಬಿಲ್ಡಿಂಗ್ ಕೂಡಲೇ ಅದಕ್ಕೆ ಎಷ್ಟೋ ಮೂರು ವರ್ಷ ತಾಗಿದೆ ಅಲ್ಲಿ ಮೂರು ವರ್ಷ ಮೂರು ವರ್ಷ ತಾಗುವಾಗ ಯಾಕೆ ಯಾರು ತರಲಿಲ್ಲ ಯಾಕೆ ಅಲ್ಲಿ

ಅಷ್ಟೇ ತಂದಿಲ್ಲ ಅಂದ್ರೆ ಅಲ್ಲಿ ಒಂದಿದ್ದ ಆರೋಗ್ಯ ಕೇಂದ್ರ ಅದನ್ನು ತೆಗೆದು ಹಾಕಿದ್ದಾರೆ ಅಲ್ಲಿ ನಮ್ಗೀಗ ಕಟ್ಪಡಿಯಲ್ಲಿ ಆರೋಗ್ಯ ಕೇಂದ್ರ ಇಲ್ಲದ ಹಾಗೆ ಆಗಿದೆ ಎಲ್ಲ ಕಮರ್ಷಿಯಲ್ ಮಾಡ್ಬಿಟ್ಟು ಯಾವುದೇ ಒಂದು ರಿಕ್ಷಾ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ ಟೆಂಪೋ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ ಇವತ್ತು ನಾನು ಈ ಮಾತನ್ನು ಹೇಳಿರೋ ಪ್ರಶ್ನೆ ಸ್ಪಷ್ಟ ನೀವು ಯಾಕೆಗೆ ಚೈತ್ರ ಅವ್ರೆ ನಾವು ಸ್ಟೇ ತರ್ಲಿಕ್ಕೆ ಆಗುದಿಲ್ಲ ಕಾನೂನಲ್ಲಿ ಏನು ಕಾನೂನು ಚೌಕಟ್ಟಿನೊಳಗೆ ಏನು ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಖಂಡಿತವಾಗಿ ಪಂಚಾಯತ್ ಮಾಡ್ತದೆ ನಾನು ಹೇಳಿದ್ದು ಹಾಗೆಲ್ಲ ಅವರು ಅವರು ಹೇಳಿದ್ದಕ್ಕೆ ಅಲ್ಲಿ ಮೂರು ವರ್ಷದ ಹಿಂದೆ ಕೆಲಸ ಆದದ್ದು ಏನು ಒಂದು ಎರಡು ತಿಂಗಳಲ್ಲಿ ಪಂಚಾಯತ್ ಬಿಲ್ಡಿಂಗ್ ಆಗಲಿಲ್ಲ ಅಥವಾ ವಾಣಿಜ್ಯ ಸಂಕೀರ್ಣ ಖಂಡಿತ ಆಗಲಿಲ್ಲ ಹೆಲ್ತ್ ಕಾರ್ಡ್ ಇವತ್ತು ಆರೋಗ್ಯ ಕೇಂದ್ರ ಆಗ್ಬೇಕಂತ ಹೇಳಿದ್ದಾರೆ ಆರೋಗ್ಯ ಕೇಂದ್ರ ಸಾಕಷ್ಟು ಸ್ಥಳಕ್ಕೆ ಅವಕಾಶ ಬೇಕು ಅವರಿಗೆ ಅಲ್ಲಿ

ಅಲ್ಲಿ ಏನು ಆರೋಗ್ಯ ಕೇಂದ್ರ ಇತ್ತು ನಾವು ಡೆಮೊಲಿಶ್ ಮಾಡಿದ್ದಲ್ಲ ಪಂಚಾಯತ್ ಖಂಡಿತವಾಗಿ ಮಾಡ್ಲಿಲ್ಲ ಅವರೇ ಡೆಮೊಲಿಷ್ ಮಾಡಿ ಅವರ ಸಾಮಾನು ಅವರ ಹಿಡ್ಕೊಂಡು ಹೋಗಿದ್ದಾರೆ ಯಾರು ಹೆಣ್ಮಕ್ಳಿಗೆ ಅಲ್ಲಿ ಸಮಸ್ಯೆ ಆಗ್ಬಾರ್ದು ಗರ್ಭಿಣಿ ಹೆಣ್ಮಕ್ಳು ಅಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಅಂದ್ರೆ ಆರೋಗ್ಯ ಜಾಗ ಇಲ್ಲ ಏನ್ ಅಂದ್ರೆ ಸರ್ಕಾರಿ ಗುಡ್ಡೆ ಹೋಗಿ ಸುಭಾಷ್ ನಗರಕ್ಕೆ ಹೋಗಿ ಮಣಿಪುರಕ್ಕೆ ಹೋಗಿ ಮಲ್ಪೆಗೆ ಹೋಗಿ ಅಂತ ಹೇಳ್ತಾರೆ ಯಾರಿಗೂ ಆರೋಗ್ಯ ಕೇಂದ್ರಕ್ಕೆ ನಾವು ಇವತ್ತು ವ್ಯವಸ್ಥೆ ಖಂಡಿತವಾಗಿ ಮಾಡಿಕೊಡ್ತೇವೆ ಬಸ್ ಇಳಿದು ಕೂಡಲೇ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕಂತ ಹೇಳಿ ಎಲ್ಲಿ ಕೂಡ ಇಲ್ಲ ನಮ್ಗೆ ಜಾಗ ಅವರಿಗೆ ನಾವು ತೋರಿಸಿಕೊಟ್ಟಿದ್ದೇವೆ ನಮ್ಗೆ ಅದು ದೂರ ಆಯ್ತು ನಮ್ಗೆ ಎರಡು ಕಿಲೋಮೀಟರ್ ಆಯಿತು ಮೂರು ಕಿಲೋಮೀಟರ್ ಅಂತ ಹೇಳಿ ಅವರದ್ದು ಉತ್ತರ ಬರ್ತಾ ಇದೆ ಖಂಡಿತವಾಗಿ ಇವತ್ತು ವಾಹನದ ವ್ಯವಸ್ಥೆ ಪಂಚಾಯತ್ ನಲ್ಲಿ ಒಂದ್ ಎರಡು ವರ್ಷದಿಂದ ಮಾನ್ಯ ಶಂಕರ್ ಪೂಜಾರಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ದಾಗ ಕೋಟೆ ಪಂಚಾಯತ್ ನಲ್ಲಿ ನಾವು ಸ್ಥಳಾವಕಾಶವನ್ನು ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ಹೋರಾಟ ಮಾಡೋದು ಅಲ್ಲೇ ಸ್ಥಗಿತಗೊಂಡಿದೆ ಅದು ಯಾವ್ ಕಾರಣಕ್ಕಾಗಿ ಯಾವ ಆರೋಗ್ಯ ಕೇಂದ್ರ ಬೇಕು ಅನ್ನುವಂತ ಮತ್ತಷ್ಟು ಮಾತಾಡ್ತೇನೆ ಒಂದು ವಿರಾಮ ತಗೊಳ್ಳೋಣ ಎಸ್ ವೀಕ್ಷಕರ ಭೌತಿಕ ಹೆದ್ದಾರಿಯ ವಿಚಾರವಾಗಿ ಬಂದಿರುವಂತಹದ್ದು ಇದು ಎಲ್ಲ ಒಂದು ಕಡೆ ಜಿಲ್ಲಾ ಪಂಚಾಯತ್ ವರ್ಸಸ್ ಗ್ರಾಮ ಪಂಚಾಯತ್ ಅಂತಕ್ಕಂತಹ ಮಟ್ಟಿನ ಹೋರಾಟಕ್ಕೆ ಇಳಿದಿರುವಂತದ್ದು ಈ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೇವೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ ಬಳಿಕ ಮತ್ತೊಮ್ಮೆ ಕರೆಂಟ್ ಗೆ ಸ್ವಾಗತ ವೀಕ್ಷಕರ ಹೆದ್ದಾರಿಯ ವಿಚಾರದಲ್ಲಿ ಕಟಪಾಡಿ ಹೆದ್ದಾರಿ ವಿಚಾರದಲ್ಲಿ ಬಹುಶಃ ಗೋಜಲುಗಳು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇವೆ ಈಗ ಬಹಳ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರುವಂತಾಗಿದೆ ಯಾರು ಬಂದ್ರು ಯಾರು ಹೋದ್ರು ಅನ್ನೋದಕ್ಕಿಂತ ಹೆದ್ದಾರಿ ಯಾವ ರೀತಿ ಕೆಲಸಗಳು ಆಗಬೇಕಾಗಿದೆ ಅನ್ನುವಂಥದ್ದು ಆ ವಿಚಾರಗಳ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ ಎ ಶಂಕರ ಪೂಜಾರಿ ಈಗ ಹೇಳ್ಬೇಕಾಗಿರುವಂತದ್ದು ನಾವು ಏನ್ ಆಗಬೇಕು ಬಹುತೇಕ ಕಟಪಾಡಿ ಹೆದ್ದಾರಿ ಕ್ಲಿಯರ್ ಆಗಬೇಕು ಆ ಸಮಸ್ಯೆಗೊಂದು ಕ್ಲಿಯರ್ ಆಗಬೇಕು ಅಂತಂದ್ರೆ ಆಗ್ಬೇಕಾಗಿರುವ ಕೆಲಸ ಏನು ಅಂತ ಖಂಡಿತವಾಗಿ ಅಲ್ಲಿ ಜನರಿಗೆ ಒಂದು ಆಚೆ ಈಚೆ ಪಾಸಾಗಲಿಕ್ಕೆ ವ್ಯವಸ್ಥೆ ಆಗಬೇಕು ಯಾಕಂದರೆ ಇವಾಗ ಅಲ್ಲಿ ಟೆಂಪ್ರರಿಯಾಗಿ ಏನು ರಿಬ್ಬನ್ ಹಾಕಿದ್ದಾರೆ ರಿಬ್ಬನ್ ಹಾಕೋದಲ್ಲ ನಮ್ಮ ಏನು ಸರ್ವಿಸ್ ರಸ್ತೆಗಳಿವೆ ಅದನ್ನು ಫುಲ್ಲು ತೆರವುಗೊಳಿಸಿ ಅಲ್ಲಿ ಏನು ಎಲ್ಲರೂ ಎಲ್ಲ ಜಾಗದವರಿಗೆ ಎಲ್ಲ ಪರಿಹಾರ ಕೊಟ್ಟಿದ್ದಾರೆ ಎಲ್ಲ ಅಂಗಡಿಯವರಿಗೆ ಪರಿಹಾರ ಕೊಟ್ಟಿದ್ದಾರೆ ಅವರು ಆ ಜಾಗವನ್ನು ಫುಲ್ ಡೆಮಾಲಿಶ್ ಗೆಮೊಲಿಷ್ ಮಾಡಿದರೆ ಅಲ್ಲಿ ಬೇಕಾದಷ್ಟು ರಿಕ್ಷಾ ಪಾರ್ಕಿಂಗ್ ಉಂಟು ಟೆಂಪೋ ಸ್ಟ್ಯಾಂಡಿನವರಿಗೆ ವ್ಯವಸ್ಥೆ ಆಗ್ತದೆ ಕಾರ್ ಸ್ಟ್ಯಾಂಡ್ನವರಿಗೆ ವ್ಯವಸ್ಥೆ ಆಗ್ತದೆ ಎಲ್ಲ ಅಲ್ಲಿ ಏನು ಕಟ್ಪಾಡಿಯಲ್ಲಿ ಇವತ್ತು ಏನು ವೆಹಿಕಲ್ನವರು ಬಂದು ತಮ್ಮ ಹೊಟ್ಟೆ ಬಾಡಿಗೋಸ್ಕರ ಬಂದು ಜೀವನ ಮಾಡ್ತಾ ಇದ್ದಾರಾ ಅವ್ರಿಗೆ ಖಂಡಿತ ವ್ಯವಸ್ಥೆ ಆಗ್ತದೆ ಸರ್ವಿಸ್ ರೋಡ್ ಕ್ಲೀನ್ ಆದರೆ ಎಲ್ರಿಗೂ ಆ ಕಡೆ ಈ ಕಡೆ ಹೋಗಲಿಕ್ಕೆ ವ್ಯವಸ್ಥಿತವಾದಂಥ ಒಂದು ಸರ್ವಿಸ್ ರೋಡಲ್ಲಿ ಆಗ್ತದೆ ಆ ಸರ್ವಿಸ್ ರೋಡಿನ ಪಕ್ಕದಲ್ಲಿ ಅದಕ್ಕೆ ಬೇಕಾದಂಥ ಒಂದು ನೆಟ್ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಅದನ್ನು ಇಲ್ಲಿ ನಮ್ಮ ನಾನು ಕೋಟದಲ್ಲಿ ನೋಡಿದ್ದೇನೆ ಕೋಟದಲ್ಲಿ ಹಾಕಿದಾಗಿ ಮಾಡಿದರೆ ಅಲ್ಲಿ ಖಂಡಿತ ಆಕ್ಸಿಡೆಂಟ್ ಆಗಲಿಕ್ಕೂ ಸಾಧ್ಯತೆ ಇಲ್ಲ ಯಾಕಂದರೆ ಸುಸಜ್ಜಿತವಾದ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು ಈಗ ಅಲ್ಲಿ ಅರ್ಧಂಬರ್ಧ ಆಗಿದೆ ಈಗ ನಾವೇನಲ್ಲಿ ಜನರಿಗೆ ಒಂದು ನೆರಳ ನೆರಳಾಗಬೇಕಂತೇಳಿ ನಾವೊಂದು ತಾತ್ಕಾಲಿಕವಾಗಿ ಒಂದು ಶೆಡ್ನಾಗಿ ಮಾಡಿಬಿಟ್ಟಿದ್ದೇವೆ ಈಗ ಆ ಕಡೆ ಉಡುಪಿಗೆ ಹೋಗೋರು ಆ ಕಡೆ ಮಂಗಳೂರಿಗೆ ಹೋಗೋರಿಗೆ ಒಂದು ಬಸ್ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆದರೆ ಅಲ್ಲಿ ಖಂಡಿತ ಆಕ್ಸಿಡೆಂಟ್ ಆಗುವಂಥ ವ್ಯವಸ್ಥೆ ಇನ್ನು ಅಲ್ಲಿ ಕಡಿಮೆ ಆಗ್ತದೆ ಯಾಕಂದರೆ ನೆಟ್ ನಿರ್ಮಾಣ ಮಾಡಬೇಕು ನೆಟ್ ಒಂದು ಐದು ಫೀಟ್ ಹೈಟ್ ಮಾಡಿದರೆ ಯಾಕಂದರೆ ಕೋಟದಲ್ಲಿ ಹಾಕಿದ್ದಾರೆ ಆ ರೀತಿಯಲ್ಲಿ ಮಾಡಿದರೆ ಖಂಡಿತ ಅಲ್ಲಿ ಆಕ್ಸಿಡೆಂಟ್ ಆಗುವುದು ಅಲ್ಲಿ ತಪ್ತದೆ ಹಾಗೆ ಏನು ಅಲ್ಲಿ ಜಾಗ ಈ ಮನೆ ಇರ್ಬೋದು ಅಂಗಡಿ ಇರ್ಬೋದು ನಾನು ಈ ಮೊದಲು ಹೇಳಿದೆ ಈಗ ಅವರೆಲ್ಲ ತೆರವುಗೊಳಿಸಿದರೆ ಅಲ್ಲಿ ನಮ್ಮ ರಿಕ್ಷಾದವರಿಗೆ ಪಾರ್ಕಿಂಗ್ ಆಗ್ತದೆ ಟೆಂಪದವರಿಗೆ ಆಗ್ತದೆ ಕಾರಿನವರೆಗಾಗ್ತದೆ ಎಲ್ಲ ಏನು ಅಲ್ಲಿ ಟೂರಿಸ್ಟ್ ವೆಹಿಕಲ್ನವರು ಬರ್ತಾರ ಎಲ್ಲರಿಗೂ ಅಲ್ಲಿ ವ್ಯವಸ್ಥೆ ಖಂಡಿತವಾಗಿಯೂ ಅಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ ಇದನ್ನು ಅಧಿಕಾರಿ ವರ್ಗದವ್ರು ಬಂದು ಹೈವೇ ಪ್ರಾಧಿಕಾರ ಇದಕ್ಕೆ ಫಸ್ಟ್ ಇದನ್ನು ನಾವು ಪಂಚಾಯತ್ನವ್ರು ಬಂದಲ್ಲಿ ತೆರವುಗೊಳಿಸಲಿಕ್ಕೆ ಆಗೋದಿಲ್ಲ ಅದನ್ನೆಲ್ಲ ಯಾಕಂದ್ರೆ ಅವರು ನಮ್ಮ ಹೈವೇ ಪ್ರಾಧಿಕಾರದವರು ಕೊಟ್ಟಂಥ ವ್ಯವಸ್ಥೆಗಳು ಅದನ್ನು ನಾವು ಪಂಚಾಯತ್ನಲ್ಲಿ ನಮ್ಮದು ಏನುಂಟು ಅದನ್ನು ನಾವು ಖಂಡಿತವಾಗಿ ನಾವು ಪಂಚಾಯತ್ನವರೆಲ್ಲ ಸೇರಿ ಜನಪ್ರತಿನಿಧಿಗಳು ಸೇರಿ ಖಂಡಿತವಾಗಿ ನಾವು ವ್ಯವಸ್ಥೆ ಖಂಡಿತವಾಗಿ ಮಾಡ್ತೇವೆ ನಾವು ಕೂಡ ಅವರೊಟ್ಟಿಗೆ ಕೈ ಜೋಡಿಸ್ತೇವೆ ಈ ಕೆಲಸಗಳಾಗುವಾಗ ಯಾಕಂದರೆ ಒಂದು ಸುಸಜ್ಜಿತವಾದಂಥ ಒಂದು ಅಲ್ಲಿ ವಾತಾವರಣ ನಿರ್ಮಾಣ ಆಗಬೇಕು ಕಟ್ಪಾಟು ಪೇಟೆ ಚಂದವಾಗಿರಬೇಕು ನೋಡುವಾಗಲೂ ಒಂದು ಈಗ ಏನೋ ಸ್ವಲ್ಪ ಅಸಹ್ಯ ಕಾಣ್ತಾ ಇದೆ ಕಟ್ಪಾಡಿ ಪೇಟೆ ಕಟ್ಪಾಡಿ ಪೇಟೆ ಅಂದ್ಕೊಳ್ಳಿ ಅದು ಒಂದು ಸಿಟಿಯಾಗಿ ಕಾಣಬೇಕು ಕಟ್ಪಾಡಿ ಸಿಟಿ ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಮುನ್ಸಿಪಾಲಿಟಿ ಆಗ್ಬೋದು ಅಥವಾ ಉಡುಪಿಗೂ ಸೇರ್ಬೋದು ಅಥವಾ ಬೇರೆ ಬೇರೆ ಒಂದು ಪಟ್ಟಣ ಪಂಚಾಯತ್ ಆಗಲಿಕ್ಕೂ ಸಾಧ್ಯತೆ ಇರ್ಬೋದು ಯಾಕಂದರೆ ಅಲ್ಲಿ ಜನ ಸಂದಣಿ ಜಾಸ್ತಿ ಯಾಕಂದರೆ ನಮ್ಮಲ್ಲಿ ಎಲ್ಲ ಮತದವರ ಒಂದು ದೇವಸ್ಥಾನಗಳಿವೆ ವಾರದ ಸಂತ ನಡೀತದೆ ಕಟ್ಪಾಡಿ ಕಂಬಳ ಭಾರಿ ವಿಶೇಷವಾದಂಥ ಒಂದು ಕಂಬಳ ನಡೀತದೆ ಅಲ್ಲಿ ಯಾಕಂದರೆ ಕಟ್ಪಾಡಿ ಕಂಬಳ ಅಂದ ಕೂಡಲೇ ಭಾರಿ ನಂಬರ್ ಒನ್ ಕಂಬಳ ಆ ರೀತಿ ವ್ಯವಸ್ಥೆ ಎಲ್ಲಿ ಇಲ್ಲ ಹೈವೇ ಪಕ್ಕದಲ್ಲೇ ಕಂಬಳ ಆಗುವಂಥ ವ್ಯವಸ್ಥೆ ಕೂಡ ಇದೆ ಅಲ್ಲಿ ದೇವಸ್ಥಾನಗಳ ಜಾತ್ರೆ ಎಲ್ಲ ಎಲ್ಲ ಸಮಾಜದವರ ದೇವಸ್ಥಾನ ಇದೆ ವೆಂಕಟರಾಮ ದೇವಸ್ಥಾನ ಇದೆ ವಿಶ್ವನಾಥ ಕ್ಷೇತ್ರ ಇದೆ ಈ ಕಡೆ ದುರ್ಗಾಪರಮೇಶ್ವರಿ ಕಾಳಿಕಾಂಬ ದೇವಸ್ಥಾನ ಎಲ್ಲ ಅಲ್ಲಿ ಜೈನರದ್ದು ಕೂಡ ಒಂದು ಮಂದಿರ ಇದೆ ಬಸದಿ ಒಂದು ಸ್ಪೀಕರ್ ಸುಣ್ಣ ಹಲೋ ಎಸ್ ಆಗಿರುವಂತದ್ದು ಬಹುತೇಕ ಎಸ್ ಇನ್ನು ಶಿಲ್ಪ ಅವರೇ ಬಹುತೇಕ ಪ್ರಭಾವ್ರೆ ಬಹುಶಃ ಈ ವಿಚಾರದಲ್ಲಿ ಈ ಬಾರಿ ಏನು ಸಭೆ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಅಥವಾ ಒಂದಷ್ಟು ಮಂದಿ ಬರಲಿಲ್ಲ ಸೊ ಇದೀಗ ಮತ್ತೆ ಸರಿಯಾಗಬೇಕು ಎಲ್ಲ ಒಂದು ಕಡೆ ಆಗ ಅಷ್ಟೇ ಹೇಳಿದಾಗೆ ತಾಲೂಕ್ ಪಂಚಾಯತ್ನವರು ಏನು ಜಿಲ್ಲಾ ಪಂಚಾಯತ್ನವರು ಪ್ರತಿಯೊಬ್ಬರು ಇರಬೇಕು ಸಂಸದರು ಶಾಸಕರು ಅಧಿಕಾರಿಗಳು ಪ್ರತಿಯೊಬ್ಬರು ಇರಬೇಕು ಸೊ ಆ ನಿಟ್ಟಿನ ಪ್ರಯತ್ನವನ್ನ ಗ್ರಾಮ ಪಂಚಾಯತ್ ಮುಖಾಂತರ ಮಾಡೋದಕ್ಕೆ ಸಾಧ್ಯವ ಅಂತ ಖಂಡಿತ ಮಾಡ್ಬೋದು ಎಲ್ಲರೂ ಸೇರಿ ಒಂದು ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಹೇಳ್ತಾರೆ ನಮಗೇನು ನಾವು ಪಂಚಾಯತಿ ಆಗಲಿ ನಮ್ಮಲ್ಲಿ ಏನು ಪಕ್ಷಗಳಿಲ್ಲ ನಾವು ಎಲ್ಲರೂ ಒಂದೇ ಹಾಗಾಗಿ ನಾವು ನಮಗೆ ಏನು ಕೆಲಸ ಆಗಬೇಕು ಮುಂದೆ ಏನೋ ತಪ್ಪೆ ತಪ್ಪು ಆಗಿ ಹೋಗಿದೆ ಆ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು ಈಗ ನಮ್ಮಲ್ಲಿ ಮನೆ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ ಅವರು ಕೂಡ ಸಂಸದರನ್ನು ನಮ್ಮಲ್ಲಿ ಬರೋ ಖರ್ಚಿಕೊಂಡು ಮುಂದಿನ ಕೆಲಸ ಕಾರ್ಯನೂ ಮಾಡಬೇಕು ಮತ್ತು ಇಲ್ಲಿ ಹೂವಿನ ಮಾರ್ಕೆಟ್ನ ಮಾರ್ಕೆಟ್ನವ್ರಿಗೆ ಒಂದು ಸ್ಥಳ ಸ್ಥಳಾವಕಾಶವಿಲ್ಲ ಅವರಿಗೂ ಕೂಡ ಈ ಸರ್ವಿಸ್ ರೋಡನ್ನು ಕರೆಕ್ಟ್ ಆದರೆ ಖಂಡಿಗೆ ಅವರ ಸಮಸ್ಯೆನೂ ಬಗೆಹರಿಸ್ತದೆ ರಿಕ್ಷಾದವರಿಗೆ ಅಶೋಕ್ ರಾವ್ ಹೇಳಿದ್ರು ಟೆಂಪೋ ರಿಕ್ಷಾ ಕಾರಿನವರೆಲ್ಲ ಇದ್ದಾರೆ ಅವರಿಗೂ ಕೂಡ ವ್ಯವಸ್ಥೆ ಆಗಬಹುದು ಮೊದಲು ಏನು ಬಿಲ್ಡಿಂಗ್ ಎಲ್ಲ ಅರ್ಧ ಬರ್ಧ ಮಾಡಿದ್ದಾರೆ ಅದನ್ನು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ತೆಗೆದು ಎಲ್ಲರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರೆ ಈ ಕೆಲಸ ಕಾರ್ಯಗಳೆಲ್ಲ ನಿಜವಾಗಿ ಸಭೆ ಅಂತ ಖಂಡಿತ ಆಗ್ಲೇಬೇಕು ಮತ್ತೊಂದು ಈಗ ಜನರಿಗೆ ತುಂಬ ನಡಿಲಿಕ್ಕೆ ತುಂಬ ಕಷ್ಟವಾಗ್ತಿದೆ ಹಾಗಾಗಿ ನಾವು ಅಂಡರ್ ಪಾಸಲ್ಲಿ ಏನೋ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಏನಾದರೂ ಒಂದು ಅನುಕೂಲ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರು ಅದಕ್ಕೊಂದು ಹೋರಾಟ ಹೋರಾಟವಾದರೂ ಮಾಡಿ ಆ ಒಂದು ಕಾರ್ಯಕ್ಕೆ ಅವರೊಂದು ಶ್ರಮಿಸಬೇಕಂತ ನಮ್ಮೆಲ್ಲರೂ ನಾವು ಕೂಡ ಇದ್ದೇವೆ ಈ ಇವರಿಗೆ ನಮ್ಮ ಉಪಾಧ್ಯಕ್ಷರು ಹೇಳಿದರು ನಾವು ಸುಮ್ಮನೆ ಅಲ್ಲಿ ಹೋರಾಟ ಮಾಡಿಕೊಂಡು ಇರೋದಕ್ಕಿಂತ ಏನಾದರೂ ಸೌಹಾರ್ದಯುತವಾಗಿ ಎಲ್ಲರೂ ಎಲ್ಲ ಎಲ್ಲರೂ ಒಟ್ಟಾಗಿ ಕೆಲಸದಲ್ಲಿ ರಾಜಕೀಯ ಖಂಡಿತ ಇಲ್ಲ ಗೀತಕ್ಕನವರಿಗೆ ಸಹ ಗೊತ್ತಿದೆ ಕೆಲಸದಲ್ಲಿ ರಾಜಕೀಯ ಮಾಡಬಾರ್ದು ನಮ್ಮ ಈ ಕೆಲಸದಲ್ಲಿ ರಾಜಕೀಯ ಮಾಡಿದ ಕೂಡಲೇ ಗಂಡ ಹೆಂಡಿರ ಜಾಗದಲ್ಲಿ ಕೂಸು ಬಡವಾಯ್ತು ಅಂದಾಗ ಆಯ್ತು ಈಗ ನಾವು ಸುಮ್ಮನೆ ಹೋರಾಟ ಮಾಡ್ಕೊಳ್ಳುದು ನಾವು ನಾವು ಜಗಳ ಮಾಡ್ಕೊಳ್ಳುದು ಅಲ್ಲಿ ಸಾವಿದ್ಯಾರು ಜನ ಆ ಅವಕಾಶ ಕೊಡದೆ ನಾವು ನಾನು ಗೀತಕ್ಕನ ಹತ್ರ ಕೂಡ ಹೇಳ್ತಾ ಇದ್ದೇನೆ ನಾವು ಎಲ್ಲರೂ ಶಾಸಕರು ಇರ್ಬೋದು ಸಂಸದರು ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಎಲ್ಲ ಆ ಭಾಗದ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರನ್ನು ಕರೆದು ಒಂದು ಒಳ್ಳೆಯ ರೀತಿಯಲ್ಲಿ ಸಭೆಯನ್ನು ಮಾಡಿ ಅದಕ್ಕೆ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ಗೀತಕ್ಕನವರಿಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲರ ಜವಾಬ್ದಾರಿ ಒಬ್ಬೊಬ್ರು ಜವಾಬ್ದಾರಿ ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ಬೇಕಂತ ಹೇಳಿ ನಮ್ದೊಂದು ಗೀತಾಂಜಲ ಸೋರ ಈ ಕುರಿತಾಗಿ ಸಂಸದರ ಮುಖಾಂತರ ಮಾಡಿ ಮಾಡಿಸಿಕೊಳ್ಳುವ ಮಾಡ್ತಾ ಇದ್ದಾರೆ ನಿತಿನ್ ಗಡ್ಕರ್ಗೆ ಅವರಿಗೆ ಈಗ ಮೊನ್ನೆ ಬಂದ ನಂತರ ಅವರು ಲೆಟ್ರನ್ನು ಹಾಕಿ ಹೀಗಿಗೆ ಸಮಸ್ಯೆ ಇದೆ ಅಂತ ತಿಳಿಸಿದ್ದಾರೆ ಅದರ ಮಧ್ಯದಲ್ಲಿ ನಾನು ಡಿ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಒಂದು ಸಲ ನಮ್ಮ ಪಂಚಾಯತ್ ನತ್ರ ಬಂದು ತಾವುಗಳು ಮೀಟಿಂಗ್ ಮಾಡಬೇಕು ಹಾಗೆ ಇದನ್ನು ಈ ಒಂದು ಪ್ರ ಪ್ರದೇಶ ಬಂದರೆ ನನಗೆ ಎಸ್ ಪಿ ಸಾಹೇಬರು ಮೊನ್ನೆ ಸಿಕ್ಕಿದವರು ನನಗೆ ಹೇಳಿದ್ದಾರೆ ಇದು ಬಹಳ ಒಂದು ಸೆನ್ಸಿಟಿವ್ ಏರಿಯಾ ಮೇಡಮ್ ಏನಾದರೂ ಮಾಡಿ ನೀವು ಸರಿ ಮಾಡಬೇಕು ಅಂತ హలో ఎస్ మాట్ హలో ಕರೆಕ್ಟ್ ಆಗಿರುವಂತದ್ದು ಬಹುತೇಕ ಅದೇ ಸಂಸದ್ ಅಪಘಾತ ವಲಯ ಅಂತ ಹೇಳಿ ಹೆಸರಾಗಿದೆ ಪ್ರತಿ ಒಂದು ಪೇಪರ್ ಅಲ್ಲೂ ಬರ್ತಾ ಇದೆ ಪ್ರತಿಯೊಬ್ಬರ ಬಾಯಲ್ಲಿ ಇರುವುದು ಕಡ್ಪಾಡಿ ಅಂದ್ರೆ ಅಪಘಾತ ವಲಯ ಅಂತ ಹೇಳಿ ಆಗಿದೆ ಕಡಿಮೆ ಮಾಡಬೇಕು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಟ್ಪಾಡಿಯ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ಬಂದ ಕೆಲವೇ ದಿನದಲ್ಲಿ ಒಂದು ಹೆಣ್ಮಗಳು ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಲು ಆ ದಿನವೇ ನಾನು ಸಂಜೆ ಆ ಮಗುವಿನ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಕಳಿಸಿ ಕೊಡುವಾಗ ಅವ್ರಿಗೆ ಸಿಕ್ಕಿದಾಗ ಅವ್ರು ಹೇಳಿದ್ರು ಇದನ್ನ ಏನಾದ್ರೂ ಮಾಡ್ಬೇಕು ಅಂತ ಈಗ ನಾವು ಫುಲ್ ಬ್ಯಾರಿಕೇಡ್ ಅನ್ನ ಆಚೆ ಈಚೆ ಜನ ಸಾಗಿಸ್ತಾ ಇದ್ದೇವೆ ಹೈವೇ ಅಲ್ಲಿ ಅದನ್ನ ಇಡುವಂತಹ ಕ್ರಮನೂ ಇಲ್ಲ ನಮ್ಗೀಗ ಅಶೋಕ್ ರಾವ್ ಹೇಳಿದ ಹಾಗೆ ಸರ್ವಿಸ್ ರೋಡ್ ಒಂದು ಕ್ಲಿಯರ್ ಆದ್ರೆ ಸ್ವಲ್ಪ ಮಟ್ಟಿಗಾದರೂ ಒಂದು ಜನರು ಮತ್ತೆ ಚಿಕ್ಕ ಚಿಕ್ಕ ವಾಹನ ಎಲ್ಲ ಅದ್ರಲ್ಲಿ ಹೋದ್ರೆ ಒಳಗಿನ ಜನ ಎಲ್ಲ ಅದ್ರಲ್ಲಿ ಹೋಗ್ತಾರೆ ಹೈವೇ ಅಲ್ಲಿ ಪಾಸ್ ಆಗುವಂತಹ ವಾಹನ ಅದರಲ್ಲೇ ಹೋಗ್ತಾರೆ ಎಲ್ಲ ಇವಾಗ ನಾನು ನಾನು ಮಾತಾಡಿ ಖಂಡಿತವಾಗಿಯೂ ಪಂಚಾಯತ್ ನಲ್ಲಿ ಇಂತಹ ಒಂದು ಮೀಟಿಂಗ್ ಆಗುವ ಹಾಗೆ ಮಾಡೋಣ ಮತ್ತೆ ಡಿ ಸಿ ಹತ್ರನೇ ಈ ಒಂದು ನ್ಯಾಷನಲ್ ಹೈವೇ ಅವರಿಗೆ ಅಧಿಕಾರಿಗಳಿಗೆ ಒಂದು ಸ್ಟ್ರಿಕ್ಟ್ಲಿ ವಾರ್ನಿಂಗ್ ಅನ್ನು ಕೊಟ್ಟು ಕರೆಸುವಂತಹ ಕೆಲಸವನ್ನು ಮಾಡಿ సర్వీస్ రోడ్ అన్న సర్వీస్ రోడ్ ఏను జరుగుతు ಹಣವನ್ನು ತಗೊಂಡು ಇನ್ನೂ ಜಾಗವನ್ನು ಬಿಟ್ಟುಕೊಡಲಿಲ್ಲ ಅವರದ್ದು ಅಲ್ಲಿನೂ ಒಂದು ಕ್ಲಿಯರ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಸ್ವಲ್ಪ ಮಟ್ಟಿಗೆ ಒಂದು ಮುಕ್ತಿ ಸಿಗ್ಬೋದು ಈಗಂದರೆ ಯಾರಾಗಲಿ ಪಂಚಾಯತ್ ಸದಸ್ಯರಾಗಲಿ ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಯಾರೂ ಮುಖದ ಎತ್ತಿ ಹೋಗೋ ಹಾಗಿಲ್ಲ ಯಾಕಂದರೆ ನಾವು ಹೊರಗೆ ಬಂದ ಕೂಡಲೇ ಏನಿದು ಕಟ್ಪಾಡಿ ಅಂತ ಹೇಳುವವರೇ ಆಗಿದ್ದಾರೆ ನಮಗೆ ಕೈಲಾಗದವ ಮೈಪರ್ಚಿಕೊಂಡ ಅಂತ ಈಗ ಕೆಲಸ ಆದಮೇಲೆ ಈಗ ಒಂದೇ ಸಲ ಈಗ ಅವರು ಹೇಳಿದರು ಅಂಡರ್ ಪಾಸ್ ಮಾಡುವಂಥ ಕೆಲಸ ಅಂಡರ್ ಪಾಸ್ ಮಾಡೋದಂತಹ ಆದ್ರೂ ಏನು ಒಂದು ಲಕ್ಷದ ಕೆಲಸ ಅಲ್ಲ ಕೋಟಿಗಟ್ಲೆ ಹಣ ಈಗ ಬೇಕು ಅದನ್ನು ಪುನಃ ನಾವು ಕೇಂದ್ರದಿಂದ ಬಿಡುಗಡೆ ಮಾಡಬೇಕಾದ್ರೆ ಅಷ್ಟೇ ಕಷ್ಟ ಇದೆ ಅಷ್ಟೇ ಕಷ್ಟ ಇದೆ ಇದೆಲ್ಲ ಕೆಲಸವನ್ನು ಮಾಡೋ ಖಂಡಿತವಾಗಿಯೂ ನಾವು ಒಂದು ಕ್ರಮ ಏನಾದರೂ ಒಂದು ಎಲ್ಲರೂ ಹೋರಾಟ ಮಾಡಿ ನಾವು ಮಾಡ್ತೇವೆ ಈಗ ಎಲ್ಲರೂ ನಾವು ನಮಗೆ ನಿಜವಾಗ್ಲೂ ನಮಗೆ ಪಕ್ಷ ರಾಜಕೀಯ ಇರುವುದು ಇಲೆಕ್ಷನ್ ಸಮಯದಲ್ಲಿ ಮಾತ್ರ ಕಟ್ಪಾಡಿಯಲ್ಲಿ ನಮಗೆ ಜಾತಿ ಮತ ಧರ್ಮ ಇಲ್ಲ ನಮಗೆ ಪಕ್ಷ ಇಲ್ಲ ನಾವು ಜೊತೆಯಲ್ಲಿ ಸೇರಿಕೊಂಡೇ ಕೆಲಸ ಮಾಡುವವರು ನಮಗೆ ಬೇಕಾಗಿರುವುದು ಜನರ ಅಭಿವೃದ್ಧಿ ಆಗಿರುವಾಗ ಹಣ ಇಲ್ಲಾಂದರೆ ನಮಗೆ ಕೆಲಸ ಮಾಡಲಿಕ್ಕಾಗೋದು ಈಗ ಜಿಲ್ಲಾ ಪಂಚಾಯಿತಿಯಲ್ಲೂ ಅಷ್ಟೇ ನನಗೆ ಯಾವುದೇ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗುವುದಿಲ್ಲ ನಾನು ಮೊನ್ನೆನೂ ಶಾಸಕರ ಮುಂದೆ ಹೇಳಿದ್ದೇನೆ ರಾಜ್ಯ ಸರ್ಕಾರದಿಂದ ಜಿಲ್ಲಾ ಪಂಚಾಯಿತಿಗೂ ಸ್ವಲ್ಪ ಹಣವನ್ನು ಕೊಡಿ ನಾವು ಕೆಲಸ ಮಾಡ್ತೇವೆ ಇಲ್ಲಾಂದರೆ ಖಾಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಕಷ್ಟ ಸುಖಕ್ಕೆ ಭೇಟಿಯಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಂತ ಹೇಳುವಂತಹ ಕಾಲ ಇವತ್ತು ಯಾಕಂದ್ರೆ ಮಾತನ್ನು ಯಾಕೆ ಹೇಳ್ತೇನೆ ಐದು ವರ್ಷಕ್ಕೆ ಮುಂಚೆ ಜಿಲ್ಲಾ ಪಂಚಾಯತ್ ಸದಸ್ಯ ನಾನು ಪಡುವಿರಲ್ಲಿ ಇದ್ದಾಗ ಕೋಟಿ ಕೋಟಿ ಅನು ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಿದಂತಹ ಅನುಭವ ಇವತ್ತು ಹಣ ಇಲ್ಲ ಏನ್ ಮಾಡೋದು ನೀರಿಗೆ ಹಣ ಇಲ್ಲ ರಸ್ತೆಗೆ ಹಣ ಇಲ್ಲ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿ ಹಣವನ್ನು ಕೊಡ್ತಾ ಇಲ್ಲ ತಮ್ಗೆ ಗೊತ್ತಿರಬಹುದು ಈಗ ನೀರಿಗಂತೂ ಒಂದು ರೂಪಾಯಿ ಹಣವನ್ನು ಕಳೆದ ಸಲನು ಕೊಡಲಿಲ್ಲ ಈ ಸಲನು ಕೊಡಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೇವೆ ನಮ್ಮ ಹೋರಾಟ ಅಂತೂ ನಿರಂತರ ಇಂತಹ ಏನು ಸಮಸ್ಯೆ ಬಂದರೂ ಹೋರಾಟ ಮಾಡ್ತೇವೆ ಈಗ ನಾವೆಲ್ಲರೂ ಸೇರ್ಕೊಂಡು ಮಾಡೋದಷ್ಟೇ ಸರ್ವಿಸ್ ರೋಡನ್ನು ಕ್ಲೀನ್ ಮಾಡೋದು ಒಂದು ರಿಕ್ಷಾ ಸ್ಟ್ಯಾಂಡ್ ಒಂದು ಟಿಂಪ್ ಟೆಂಪೋ ಸ್ಟ್ಯಾಂಡ್ ಮಾಡಿ ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕು ಯಾಕಂದರೆ ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಬಂದು ರಿಕ್ಷಾದವರು ದುಡಿಯುವಂತಹ ಒಂದು ಆ ಪಾಪ ಅವರಿಗೆ ದಿನ ಹೋಗಬೇಕು ಅದರಲ್ಲೇ ಇದನ್ನು ಇವತ್ತು ನಾವು ಇಲ್ಲಿ ನಿಲ್ಲಿಸಬಾರ್ದು ಅಲ್ಲಿ ನಿಲ್ಲಿಸಬಾರ್ದು ಅಂತ ಅವರಿಗೂ ಹೇಳಿದರೆ ಅವರು ಮೆಂಟಲ್ ಅರೇಂಜ್ಮೆಂಟ್ ಮನೆಯಲ್ಲಿ ಮಕ್ಕಳನ್ನು ಸಂಸಾರವನ್ನು ಸಾಕಬೇಕು ಅವರು ಇದನ್ನೆಲ್ಲ ಅವರಿಗೊಂದು ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಈಗ ಡಿ ಸಿ ಅವರಿಗೂ ಲೆಟರ್ ಬರೆದಿದ್ದಾರೆ ಎಂ ಪಿ ಅವರು ಲೆಟರ್ ಬರೆದಿದ್ದಾರೆ ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸ ಹಾಗೆಯೇ ನಮ್ಗೆ ಏನು ನಮ್ಮ ಟೆಂಪೋದವರಿಗೆ ವ್ಯವಸ್ಥೆಯನ್ನು ಮಾಡಿ ಸರ್ವಿಸ್ ಅನ್ನು ಕ್ಲೀನ್ ಮಾಡಿಕೊಡುವಂತ ಕೆಲಸ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಟ್ಪಾಡಿಯನ್ನು ನಾವು ಸರಿ ಮಾಡಿ ಹ ಅವರಿಗೆ ಸಂಸದರಿಗೆ ಒಂದ್ಸಲ ಬಂದು ಇಲ್ಲಿ ಚಕ್ ಊರ ನೋಡ್ಲಿಕ್ಕೆ ಹೇಳಿ ಅವ್ರು ಇಲ್ಲಿ ಬರ್ತಿಲ್ಲ ಇವ್ರು ಮಾತಾಡ್ತಾರು ಹೋಗ್ತಾರೆ ಎರಡನೇದು ನಾವು ಬ್ರಹ್ಮವ್ರಿಂದ ಮಾತಾಡ್ತಾ ಇರೋದು ನಮ್ ರೋಡಲ್ಲಿ ಮೊನ್ನೆ ಸಮೇತ ಕಂಪ್ಲೇಂಟ್ ಮಾಡಿದೆ ಇಂಜಿನಿಯರ್ ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಇಂಜಿನಿಯರ್ ಹೇಳ್ತಾರೆ ನಮ್ಗ್ ಗೊತ್ತಿಲ್ಲ ಟೋಲ್ ನೋಡಿ ಹೇಳಿ ಸಂಸದರು ಬರುದಿಲ್ಲ ಇವತ್ತಿ ಇವ್ರು ಬಂದಿದ್ದಾರೆ ಇವ್ರಿಗೆ ನೋಡಿ ಅವ್ರ ಅವ್ರದ್ದು ಹೇಳ್ತಾ ಅವ್ರ ಬೇರೆ ಬೇರೆ ಅವ್ರ ಬಂದಿದ್ದಾರೆ ಅಂತ ಹೇಳ್ತಾರೆ ಹೊರಟು ಬೇರೆ ಅವ್ರು ಮಾತಾಡುದಿಲ್ಲ ಅವ್ರು ಅವ್ರು ಬಂದಿಲ್ಲ ಇದುವರೆಗೆ ಬಂದಿಲ್ಲ ಅವ್ರು ನಮ್ಮ ನಮ್ಗೆ ಇರೋದು ಅವ್ರು ಅಲ್ಲಿ ಇಂದಿನ ಹತ್ರ ಬಂದು ಮಾತಾಡಿಲ್ಲ ಅವ್ರು ಹೆದ್ದಾರಿಯ ಆಫೀಸರ್ಸ್ ಇದ್ದಾರೆ ಅವ್ರು ಯಾರ ಮಾತನ್ನು ಕೇಳೋದಿಲ್ಲ ಹಾಗೆ ಅವ್ರು ಇರ್ತಾರೆ ಅವ್ರು ಹೇಳೋದೇನಂದ್ರೆ ನಮಗೆ ನಮ್ಗೆ ನವಯುಗ ಕಂಪನಿಯವರು ಹಣ ಕೊಡ್ಬೇಕು ನೀವು ಆ ಕೆಲಸ ಕೇಳಿ ಹೇಳಿದ್ರೆ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಈ ಕೆಲಸ ನಮ್ಗೆ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ನಮ್ಮ ಸಂಸದರು ಕೆಲವೆಲ್ಲ ಕಡೆ ನೀವು ನೋಡಿರಬಹುದು ಕುಂದಾಪುರದ ಕೆಲವು ಕಡೆ ಬಸ್ರೂರು ಬಸ್ರೂರು ಹಾಗೆ ಈ ಕಡೆ ಕೆಲವೆಲ್ಲ ಕಡೆ ಏನು ಡಿವೈಡರ್ ಕೊಡುವಲ್ಲಿ ಇಂತಹ ಕೆಲಸವನ್ನು ಆಫೀಸರ್ಸ್ ಅನ್ನು ಅವರ ಸಂಸದರ ಕಚೇರಿಗೆ ಕಂಡು ಮಾಡಿದ್ದಾರೆ हेलो ಸರ್ ಎಸ್ ಹೇಳಿ ಸರ್ ಇದು ನೋಡಿ ಈಗ ಅಲ್ಲಿ ಯಾರು ಬರ್ಲಿ ಬಿಡ್ಲಿ ಸಂಸದರು ಬಳಿ ಮಾತಾಡಬಹುದು ಇತ್ತಲ್ಲ ಎಸ್ ಬ್ರಹ್ಮಾವರದ ಸಮಸ್ಯೆ ಬಸ್ ಸ್ಟಾಂಡ್ನ ಸಮಸ್ಯೆ ಇರುವಾಗ ಸಂಸದರ ಅಲ್ಲಿ ಒಂದು ಸಲ ಹೋಗಿ ಮಾತಾಡಿದ್ದಾರೆ ಹೀಗೀಗೆ ಮಾಡ್ಬೇಕಂತ ಹೇಳಿದ್ದಾರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಕೆಲಸ ಆಗ್ಲಿಕ್ಕೆ ಈಗ ಖಂಡಿತ ಪ್ರಶ್ನೆ ಬಹುತೇಕದ ಭಾಗದಲ್ಲಿ ಜಲ್ಲಿ ರಾಶಿಗಳು ಬಿದ್ದಿದೆ ಅಲ್ಲಿ ಇದುವರೆಗೂ ನವಯು ಕಂಪನಿ ಅಧಿಕಾರಿಗಳು ಕೂಡ ಮಾತನಾಡೋದಿಲ್ಲ ಕಷ್ಟ ಆಗಿದೆ ಸಂಸದರು ಒಮ್ಮೆ ಬಂದು ಮಾತನಾಡಬೇಕು ಅನ್ನುವಂಥದ್ದು ಸೊ ಆ ನಿಟ್ಟಿನಲ್ಲಿ ಯಾವ ಪ್ರಯತ್ನಗಳನ್ನ ಮಾಡಬಹುದು ಅಂತ ಸಂಸದರು ಬ್ರಹ್ಮವರಕ್ಕೂ ಹೋಗಿದ್ರು ಒಂದು ನಾನು ಅವ್ರ ಜೊತೆಯಲ್ಲಿ ಹೋಗಿದ್ದೆ ಆ ಹೆದ್ದಾರಿಯ ಸಮಸ್ಯೆ ಇರುವಾಗ ತುಂಬಾ ಸಮಸ್ಯೆ ಇತ್ತು ಅಲ್ಲಿ ಈಗ ಜಲ್ಲಿ ರಾಶಿಯನ್ನು ಬಿದ್ದದ್ದು ಸಾರ್ವಜನಿಕರು ಎಲ್ರು ಸೇರ್ಕೊಂಡು ಇದರ ಬಗ್ಗೆ ನವಯುಗ ಕಂಪನಿ ಅವರಿಗೆ ಮುತ್ತಿಗೆನೆ ಹಾಕ್ಬೇಕು ನಾನು ಹೇಳೋದಾದ್ರೆ ಕೆಲಸವನ್ನು ಅವ್ರು ಸರಿಯಾಗಿ ಮಾಡುದಿಲ್ಲ ಇದನ್ನು ನಾನು ಒಪ್ಕೊಳ್ತೇನೆ ಆದ್ರೆ ಸಂಸದರು ಮಾಡ್ಲಿಲ್ಲ ಅಂತ ಹೇಳಲಿಕ್ಕಿಲ್ಲ ಕುಂದಾಪುರದಿಂದ ಹಿಡಿದು ಹೆದ್ದ ಹೆದ್ದಾರಿಯಲ್ಲಿ ಏನ್ ಕೆಲಸ ಈಗ ಪಡುಬಿದ್ರೆ ಕೆಲಸ ತಮ್ಗೆ ಗೊತ್ತುಂಟು ನಿಂತೇ ಹೋಗಿತ್ತು ಇವರು ಬಂದು ಏಕಾಏಕಿ ಮಾಡ್ಲೇಬೇಕು ಏನಾದರೂ ಮಾಡಿದ್ರೆ ನಿಮ್ಮನ್ನು ಬಿಡುದಿಲ್ಲ ಇದನ್ನು ಕೆಲಸ ಶುರುವೇ ಮಾಡ್ಲೇಬೇಕು ಇಲ್ಲಾಂದ್ರೆ ನಿಮ್ಮನ್ನು ಟೋಲ್ ತಗೊಳ್ಳಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿದ್ಮೇಲೆ ಅವರು ಈ ಟೋಲು ನಾವು ಈಗ ಎಲ್ಲಿ ಅಪರೂಪ ಎಲ್ಲಿಗಾದರೂ ಒಂದು ವರ್ಷಕ್ಕೆ ಎರಡು ಸರಿ ಆದರೂ ಕುಂದಾಪುರ ಸಿಡಿಗೆ ಹೋಗ್ತೇವೆ ಈ ಕಡೆ ಪಡವಿದ್ರ ಸೈಡ್ಗೆ ಹೋಗ್ತಾ ಇರ್ತೇವೆ ಯಾವಾಗ್ಲೂ ಅಲ್ಲಿ ಟೋಲಿನಲ್ಲಿ ಸಮಸ್ಯೆ ಅಂದ್ರೆ ಅವರು ಎರಡು ಗೇಟ್ ಮಾತ್ರ ಓಪನ್ ಇಡ್ತಾರೆ ಬಾಕಿ ಇದಕ್ಕೆಲ್ಲ ಡ್ರಮ್ ಇಟ್ಟು ಬಂದ್ ಮಾಡಿ ಇದನ್ನ ನಮ್ಮ ಮಾನ್ಯ ಎಸ್ ಅವರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಎಸ್ ಪಿ ಅವರೇ ಓಪನ್ ಹೇಳಿದ್ದಾರೆ ಅದನ್ನು ಯಾವ್ದನ್ನೂ ನೀವು ಬಂದ್ ಮಾಡಿ ಇಡಬಾರ್ದು ಅಂತ ಹೇಳಿ ಎಲ್ಲ ಚಾಲಬೇಕಂತ ಹೇಳಿ ಆದ್ರೂ ಇವರು ಅದನ್ನು ಬಂದ್ ಮಾಡಿರ್ತಾರೆ ಅದು ಯಾಕೆ ಸರಿ ಮತ್ತೆ ಅದನ್ನು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಮಾನ್ಯ ಸಂಸದರು ಬಂದು ಇದು ಟೋಲ್ ಓಪನ್ ಮಾಡುವ ಮುಂಚೆ ನೀವು ಕೆಲಸ ಶುರು ಮಾಡ್ಬೇಕಂತ ಹೇಳಿದ್ಮೇಲೆ ಪಡುಬಿದ್ರಿಯ ಕೆಲಸ ಈಗ ಪ್ರಗತಿಯಲ್ಲಿದೆ ತಾವು ನೋಡಿರಬಹುದು ನಂತರ ಈಗ ಸರ್ವಿಸ್ ರೋಡ್ ಎಲ್ಲ ಪ್ರಗತಿಯಲ್ಲಿದೆ ಇವಾಗ ಉದ್ಯಾವರದಲ್ಲೂ ಕೆಲಸ ಶುರುವಾಗಿದೆ ಕಾಪುನಲ್ಲೂ ಕೆಲಸ ಶುರುವಾಗಿದೆ ಯರ್ಮಾಳಲ್ಲೂ ಕೆಲಸ ಶುರುವಾಗಿದೆ ಮಾಡ್ತಾರೆ ರೋಡ್ ಆಗಿದೆ ಮತ್ತೆ ನಮ್ದು ಅಲ್ಲಿ ಮೂಡಿಬೆಟ್ಟು ಮಾಲಿಂಗೇಶ್ವರ ದೇವಸ್ಥಾನ ಉಂಟು ಚರ್ಚ್ ಉಂಟು ಶಂಕರ್ವರ ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಾಲೆ ಇದೆ ಅಲ್ಲಿ ಬಂಟಕಲ್ ಮಧ್ವ ವಾದರಾಜ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲಿ ಹೋಗೋ ಸಮಸ್ಯೆ ಹೇಳಿದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ ಆ ಮಕ್ಕಳು ಎಲ್ಲಿಯೂ ಹೋಗಿ ಎಲ್ಲಿಗೂ ಹೋಗಿ ರಸ್ತೆ ಮಧ್ಯದಲ್ಲಿ ಹೋಗಿ ಅಲ್ಲಿ ಅವರು ಏನೋ ಆಗಿ ಆಯ್ತು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಟರ್ನ್ ಯು ಟರ್ನ್ ಕೊಡುವಂತಹ ಕೆಲಸ ಪೇಶೆನ್ಸೇ ಇಲ್ಲ ಮನೇಲಿ ಮೊನ್ನೆ ಒಂದು ಯುವಕ ನಮ್ಮ ಕಟ್ಪಾಡಿಯ ಯುವಕ ದೇವಸ್ಥಾನದ ಪಕ್ಕದಲ್ಲಿ ಅದನ್ನು ಮಧ್ಯದಲ್ಲಿ ಖಂಡಿತ ಖಂಡಿತ ಧನ್ಯವಾದಗಳು ಬಹುತೇಕ ಮೂರುಗೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ಮಾತುಗಳನ್ನು ಆಡಿದಕ್ಕಾಗಿ ಒಂದಷ್ಟು ಮಾಹಿತಿಗಳನ್ನ ಹೇಳಿದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರ ಬಹುತೇಕ ಕಟಪಾಡಿ ಹೆದ್ದಾರಿ ಅನ್ನುವಂಥದ್ದು ಅದಷ್ಟು ಬೇಗ ಸರಿಯಾಗ್ಬೇಕು ಅಲ್ಲಿರ್ತಕ್ಕಂತಹ ಗೊಂದಲಗಳು ರಾಜಕೀಯೇತರವಾಗಿ ಪರಿಹಾರವಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಇದು ಈ ಹೊತ್ತಿನ ವಿಶೇಷ ಕರೆಂಟ್ ಅಫೇರ್ಸ್ ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ